ॐ श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः जय जय श्रीराम। ನಾವು ಅವಸ್ಥಾತ್ರೆಯ ಚಂದ್ರಿಕದಲ್ಲಿ ಚಿಂತನೆ ಮಾಡ್ತಾ ಇದ್ದೀವಿ, ಪರಮಾತ್ಮ ಮತ್ತು ಗುರುಗಳ ಆಶೀರ್ವಾದ ತಗೊಂಡು ಇದರಲ್ಲಿ ಇವತ್ತು ಬೃಹದಾರಣಿಕೆ ಮುಗಿತು. ಚಾಂದೋಕ್ಯದಲ್ಲೂ ಕೂಡ ಅವಸ್ಥಾತ್ರೆ ವಿಚಾರ ಎಲ್ಲೆಲ್ಲಿ ಹೇಳಿದ್ದಾರೆ ಅನ್ನೋದನ್ನು ತೋರಿಸ್ತಾರೆ. ಇದರಲ್ಲಿ ಒಂದೆರಡು ಚಾಪ್ಟರ್ ಇದೆ. ಇವತ್ತು ಮೊದಲನೇ ಚಾಪ್ಟರ್ನ ನೋಡ್ತಾ ಇದ್ದೀವಿ, 55ನೇ ಚಾಪ್ಟರ್ 55. ಓಕೆ, ಶುರು ಮಾಡೋಣ. ಸೊ ಚಾಂದೋಗ್ಯದಲ್ಲಿ ಎಲ್ಲ ಪ್ರಚಿಂತನೆ ಮಾಡ್ತಾರೆ ಅವಸ್ಥಾತ್ರ ವಿಚಾರ. ಸೊ ಅತ್ಯಂತ ಪ್ರಾಚೀನವಾಗಿರೋ ಉಪನಿಷತ್ತುಗಳಂದರೆ ಬೃಹದಾರಣ್ಯಕ ಚಾಂದೋಕ್ಯ ಅಂತ ಹೇಳ್ತಾರೆ. ಬೃಹದಾರಣ್ಯಕದಲ್ಲಿ ಅದೇ ಬೃಹದಾರಣ್ಯಕ ಸುರೇಶ್ವರಾಚಾರ್ಯ ಬರೆದಿರೋ ವಾರ್ತಿಕ ಎಲ್ಲವೂ ನೋಡಿದ್ದಾಯಿತು. ಆದ್ದರಿಂದ ಅಲ್ಲಿ ಮತ್ತು ಚಾಂದೋಕ್ಯದಲ್ಲೂ ಕೂಡ ಅವಸ್ಥಾತ್ರಯ ಪ್ರಕ್ರಿಯ, ಆತ್ಮನು ಹೇಗಿರ್ತಾನೆ, ಅವಸ್ಥಾತ್ರಯ ಸಾರ್ವತ್ರಿಕ ಪೂರ್ಣ ಅನುಭವದಿಂದ ನಮಗೆ ನಮ್ಮ ನಿಜವಾದ ಸ್ವರೂಪವನ್ನು ತೋರಿಸೋದು ನಮ್ಮೆಲ್ಲರಿಗೂ ಚೆನ್ನಾಗಿ ಮನದಟ್ಟಾಗಿದೆ. ಈ ಅವಸ್ಥಾತ್ರೆಯ ಪ್ರಕ್ರಿಯೆಯನ್ನು ಘಡನಿದ್ರೆ ಅನುಭವದಿಂದ ಆತ್ಮನು ನಿಷ್ಪ್ರಪಂಚನೋ ನಿತ್ಯ ಶುದ್ಧ ಚೈತನ್ಯ ಸ್ವರೂಪನೋ ಅಂತ ಕಂಡುಕೊಳ್ಳೋದಕ್ಕೆ ಇದು ಏಕಮಾತ್ರ ಸಾಧನವಾಗಿದೆ ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಈ ಚಾಂದೋಗ್ಯ ಉಪನಿಷತ್ತಿನಲ್ಲಿ ಮುಖ್ಯವಾಗಿ ಎರಡು ಕಡೆಗಳಲ್ಲಿ ಅವಸ್ಥಾತ್ರೆಯ ವಿಚಾರ ಚಿಂತನೆ ಮಾಡ್ತಾರೆ. ಮೊದಲನೆಯದು ಶ್ವೇತಕೇತುಗೆ ತನ್ನ ತಂದೆ ಉದ್ದಾಲಕನು ಸದ್ರೂಪವಾದ ಬ್ರಹ್ಮವನ್ನು ನಮ್ಮ ಆತ್ಮನೇ ಆಗಿದ್ದಾನೆ ಅಂತ ಅವನಿಗೆ ತಿಳಿಸ್ಕೊಡೋದು ಒಂದು. ಇವತ್ತು ನಾವು ಅದನ್ನು ಚಿಂತನೆ ಮಾಡಬೇಕಾಗಿದೆ. ಯಾವಾಗ ಈ ಪುರುಷನು ನಿದ್ರಿಸುತ್ತಾನೋ, ಅಂದರೆ ನಾವು ಎಚ್ಚರ ಕನಸು ನಿದ್ದೆ ಇರುತ್ತೆ, ಪ್ರತಿಯೊಬ್ಬರೂ ಮಲಕ್ಕೊಂತೀವಿ, ಮಲಕ್ಕೊಂಡಾಗ ಸುಷುಪ್ತಿ ಸ್ವಪಿತಿ ಅಂದರೆ ನಿದ್ರಿಸ್ತಾನೆ ಅಂತ. ಸ್ವಪಿತಿ ಸ್ವ ಅಂದರೆ ತನ್ನ ಸ್ವಂತ ಅನುಭವದಲ್ಲಿ ನಿಂತ್ಕೊಂತಾನೆ, ನಿದ್ರಿಸ್ತಾನೆ ಅಂತ ಹೆಸರಾಗಿದೆ. ಅಲ್ಲಿ ಅವನು ಆತ್ಮನಾಗಿರ್ತಾನೆ, ಸತ್ತಿನೊಡನೆ ಸತ್ಯದ ಜೊತೆಯಲ್ಲಿ ಸೇರಿಕೊಂಡಿರ್ತಾನೆ, ಲಯವಾಗಿರ್ತಾನೆ. ಅಂದರೆ ಮನಸ್ಸು ಉಪಾಧಿಗಳು ಎಲ್ಲವೂ ತನ್ನ ತನವನ್ನು ಬಿಟ್ಟು ಲಯವಾಗಿರುತ್ತೆ. ಇಲ್ಲಿ ನೋಡ್ರಿ, ಒಂದು ನಾವಿಲ್ಲಿ ಏನು ಉಪಯೋಗಿಸ್ಬೇಕು, ಲಯ ಆಗುತ್ತೆ ಅಂತ ಹೇಳಿದ್ದಾರೆ. ಆದರೆ ನಮಗೆ ಗೊತ್ತು ಅಲ್ಲಿ ಯಾವ ಹೆಸರು ಬರಬೇಕಲ್ಲಿ ಪ್ರಶ್ನೆ ಕೇಳ್ತಾ ಇದ್ದೀವಿ. ಇಲ್ಲಿ ಏನು ಬರಬೇಕು ಲಯದ ಬದಲು, ಯಾರಾದರೂ ಉತ್ತರ ಹೇಳಿ. ಪ್ರಶಾಂತ್ ಅವರು, ಹಲೋ. ಅಗ್ರಹಣನ ಸರ್? ಅಲ್ಲ, ಲಯ ನಾಶ ಬಾಧಿತ ಮೂರರಲ್ಲಿ ಯಾವುದು? ಕರಗಿರ್ತಾನಷ್ಟೇ, ಲಯ ಆಗಿರ್ತಾನೆ ಸರ್. ಅಲ್ಲಮ್ಮ, ಬಾಧಿತ ತಾನೇ ನಾವು ತಿಳ್ಕೋಬೇಕಾಗಿರೋದು. ಬಾಧಿತ ಅಂದರೆ ಏನು, ಲಯ ಅಂದರೆ ಏನು, ನಾಶ ಅಂತಂದರೆ ಏನು, ಪರಮಾರ್ಥ ಚಿಂತಾಮಣಿಯಲ್ಲಿ ಚೆನ್ನಾಗಿ ನಾವು ಅಧ್ಯಯನ ಮಾಡಿದ್ದೀವಿ. ಇನ್ನೂ ಒಂದು ಸಾರಿ ಮಾಡ. ಇಲ್ಲಿ ಲಯ ಅಂತಂದರೆ ತಾತ್ಕಾಲಿಕವಾಗಿ ಇಲ್ಲದೆ ಮತ್ತೆ ತೋರಿಕೊಳ್ಳುವುದು ಲಯ. ಈಗ ನಮ್ಮ ಮನಸ್ಸು ಎಚ್ಚರ ಕನಸಿನಲ್ಲಿದೆ, ನಿದ್ದೆಯಲ್ಲಿ ತಾತ್ಕಾಲಿಕವಾಗಿರಲ್ಲ, ಇದಕ್ಕೆ ಲಯ ಅಂತಾರೆ. ಬಾಧಿತ ಅಂದರೆ ಏನು, ಮುಕ್ತನ ಆದವನಿಗೆ ಮನಸ್ಸು ಬಾಧಿತವಾಗತ್ತೆ. ಆದ್ದರಿಂದ ಇಲ್ಲಿ ಲಯ ಅಂತ ಕರೀತಾರೆ. ಯಾಕೆ,
ನಿದ್ದೆ ಮಾಡಿದವರೆಲ್ಲ ಮುಕ್ತರ ಆಗೋದಿಲ್ಲ. ಅದಕ್ಕೆ ಇಲ್ಲಿ ಉಪಯೋಗಿಸಿರೋ ಲಯ ಅಂದರೆ ಏನು, ಬಾಧಿತ ಅಂದರೆ ಏನು, ನಾಶ ಅಂತಂದರೆ ಏನು ನಾವು ತಿಳ್ಕೊಬೇಕು. ಈಗ ಒಂದು ಗ್ಲಾಸ್ ಇರುತ್ತೆ ಟೇಬಲ್ ಮೇಲೆ, ಕೆಳಗೆ ಬಿದ್ದು ಹೊಡೆದೋಯ್ತು, ಏನಂತೀವಿ, ನಾಶ ಆಯಿತು. ಹಾಗೆ ಮೂರು ಇವುಗಳನ್ನ ಉಪಯೋಗಿಸ್ತಾರೆ, ನಾಶ, ಲಯ, ಬಾಧಿತ. ನಾಶ ಅಂದರೆ ಹೊಡೆದೋಗುತ್ತೆ ಅಷ್ಟೇ. ಈಗ ಲಯ ಅಂತಂದರೆ ತಾತ್ಕಾಲಿಕವಾಗಿರೋಲ್ಲ, ಎದ್ದ ಮೇಲೆ ಮತ್ತೆ ಮನಸ್ಸು ಇರುತ್ತೋ ಇಲ್ವೋ ಇರುತ್ತೆ, ಅದಕ್ಕೆ ಇದನ್ನು ಲಯ ಅಂತ ಕರೀತಾರೆ. ಬಾಧಿತ ಅಂದರೆ ಏನು, ಹಿಂದಿಲ್ಲ, ಹಿಂದಿಲ್ಲ, ಮುಂದಿಲ್ಲ, ಅದಕ್ಕೆ ಬಾಧಿತ ಅಂತಾರೆ. ನಿಮಗಿಲ್ಲ ಅರ್ಥ ಆಗದೇ ಇರ್ಬೋದು, ಎಕ್ಸಾಂಪಲ್ ಹೇಳ್ತೀನಿ. ಅರ್ಥ ಆಯ್ತಾ? ಎಕ್ಸಾಂಪಲ್ ತಗೊಂಡಾಗ ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಹಾವು ಹಗ್ಗ, ಈಗ ಹಾವು ಅಂತ ಹೆದರ್ಕೊಂತ ಇದ್ದೀರ, ಆ ಕಡೆಯಿಂದ ಯಾರೋ ಒಬ್ಬ ಗುರು ಬಂದು ಹೇಳ್ತಾನೆ ಹಾವಲ್ಲಪ್ಪ ಹಗ್ಗ ಅಂತಾನೆ. ಈಗ ಇಬ್ಬರಿದ್ದೀವಿ ನಮ್ಮಲ್ಲಿ, ಒಬ್ಬ ಏನು ಮಾಡ್ತಾನೆ, ಅವನು ಹೇಳಿದ್ರ ಮೇಲೆ ನಂಬಿಕೆಯಿಂದ ಓಹೋ ಹಗ್ಗ ಅಂತ ಹೇಳ್ತಾನೆ ಅಂತ ತಾತ್ಕಾಲಿಕ, ಇಬ್ರಿಗೂ ಈ ವಿಚಾರ ಕೇಳಿದ ತಕ್ಷಣ ತಾತ್ಕಾಲಿಕವಾಗಿ ಭಯ ಇಲ್ದಂಗಾಗಿರುತ್ತೆ. ಈ ಇಬ್ಬರಲ್ಲಿ ಒಬ್ಬ ಏನು ಮಾಡ್ತಾನೆ, ಹೋಗಿ ನೋಡಿಬಿಡೋಣ ಅಂತ ಹೇಳಿ ಹೋಗಿ ಅವನು ಹಗ್ಗವನ್ನು ಕಾಣ್ತಾನೆ, ಇನ್ನೊಬ್ಬ ಇನ್ನೂ ಹೋಗಿಲ್ಲ. ಈಗ ಮೊದಲು ಗುರು ಹೇಳಿದ ತಕ್ಷಣ, ತಿಳ್ಕೊಂಡಿದ್ದ ತಕ್ಷಣ ಅವರಿಗೆ ಭಯ ತಾತ್ಕಾಲಿಕವಾಗಿ ಹೋಗಿತ್ತು. ಹೇಗೋಗಿತ್ತು, ಅವರಿಬ್ಬರಿಗೂ ಹೇಗಿರುತ್ತೆ ಅಂದರೆ, ಅಕಸ್ಮಾತ್ ಕಚ್ಚಿದ್ರೆ, ಅಕಸ್ಮಾತ್ ಹಾವಿದ್ರೆ ಆ ಭಯ ಇದ್ದೇ ಇರುತ್ತೆ, ಯಾಕೆ ಕಂಡಿಲ್ಲ. ಆದ್ದರಿಂದ ಇಲ್ಲಿ ಆ ಭಯ ಲಯ ಅಂತಾರೆ, ತಾತ್ಕಾಲಿಕ. ಈಗ ಇಬ್ಬರಲ್ಲಿ ಒಬ್ಬ ಹೋಗಿದ್ದೆ ಹಗ್ಗ ಅಂತ ಕಾಣ್ತಾನಲ್ಲ, ಅವನಿಗೆ ಬಾಧಿತವಾಗಿರುತ್ತೆ. ಬಾಧಿತ ಅಂದ್ರೇನು, ಹಾವು ಹಿಂದಿಲ್ಲ, ನಾನು ತಪ್ಪಾಗಿ ಹಾವು ಅಂತ ತಿಳ್ಕೊಂಡಾಗಲೂ ಇಲ್ಲ, ಇನ್ನು ಮುಂದೆ ಕೂಡ ಯಾವತ್ತೂ ಹಾವು ಆಗೋದಿಲ್ಲ, ಇದು ಬಾಧಿತ. ಈಗ ಹಾವು ನಾಶ ಆಗಬೇಕಾ? ನಾಶ ಆಗಬೇಕಾದ್ರೆ ಮೊದಲು ಇರಬೇಕು, ಹಾವಿದೆಯಾ ಇಲ್ಲ. ಹೀಗೆ ಇಷ್ಟು ಈ ಮೂರು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಜ್ಞಾಪಕ ಇಟ್ಕೊಂಡಿರ್ಬೇಕು ಇಲ್ಲಿ. ಅದಕ್ಕೋಸ್ಕರ ಇಲ್ಲಿ ಲಯ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಇವನನ್ನು ನಿದ್ರಸ್ಥಾನೆ ಅಂತ ಕರೆದಿದ್ದಾರೆ. ಆ ನಿದ್ರೆಯಲ್ಲಿ ನಿಜವಾದ ನಮ್ಮ ಸ್ವರೂಪದಲ್ಲಿರ್ತೀವಿ. ಅಂದರೆ ಪಿಕ್ಚರ್ ರನ್ ಆಗ್ತಾ ಇದ್ದರೆ, ಹಳ್ಳಿಯವನಿಗೆ ಸ್ಕ್ರೀನ್ ಗುರ್ಸಕ್ಕಾಗದೇ ಇದ್ದಾಗ ಪಿಕ್ಚರ್ ಆಫ್ ಮಾಡಿದ್ರೆ ಅಥವಾ ಇಂಟರ್ವೆಲ್ನಲ್ಲಿ ಅಲ್ಲಿ ಪೂರ್ತಿ ಸ್ಕ್ರೀನ್ ನೋಡ್ಬೋದು. ಅಲ್ಲಿ ಪಿಕ್ಚರು ಪ್ಲಸ್ ಸ್ಕ್ರೀನ್ ಕಲಬೆರಕೆ ಆಗಿರೋದು. ಸ್ಕ್ರೀನ್ ಅನ್ನೋದು ಸತ್ಯವಾಗಿರೋದು, ಪಿಕ್ಚರ್ ಅಂತ ಅನ್ನೋದು ನಿಜ ಅಲ್ಲದೇ ಇರೋದು, ಇದು ನಮಗೆ ಗೊತ್ತಿದೆ. ಆ ಥರ ಈ ಶ್ರುತಿಯು ಆಶಯವನ್ನು ಸರಿಯಾಗಿ ಮನದಟ್ಟು ಮಾಡಿಕೊಳ್ಳುವುದಕ್ಕೆ ಇದರ ಸಂದರ್ಭವನ್ನು ವಿವರಿಸುವ ಭಾಷ್ಯವನ್ನು ನೋಡಬೇಕಾಗಿದೆ. ಭಾಷ್ಯಕಾರರು ಇಲ್ಲಿ ಹೇಳಿರೋದು ಏನಪ್ಪ ಅಂತಂದರೆ, ಒಂದೊಂದು ವಿಷಯವನ್ನು ಮನಸ್ಸಿನಲ್ಲಿ ಚೆನ್ನಾಗಿ ಮೆಲ್ಕಾಕ್ಬೇಕು ಅಂತಾರೆ. ಒಟ್ಟು ಒಂದು 4-5 ಪಾಯಿಂಟ್ಗಳನ್ನ ಹೇಳ್ತಾರೆ, ಒಂದೊಂದನ್ನೇ ವಿವರಿಸ್ತಾ ಹೋಗ್ತಾರೆ ನಿದ್ದೆ ಅನುಭವವೇ. ಮೊದಲನೇದು, ಮೇಲೆ ಉದಾಹರಿಸಿರುವ ಶ್ರುತಿಯು ಯಾವ ಸಂದರ್ಭದಲ್ಲಿ ಬಂದಿದೆ ಎಂಬುದನ್ನು ನೋಡಿದರೆ, ಹಿಂದಿನ ಗ್ರಂಥ ಭಾಗದಲ್ಲಿ ಪರಮಾತ್ಮನು ಮನಸ್ಸಿನಲ್ಲಿ ಜೀವರೂಪದಿಂದ ಪ್ರವೇಶಿಸುತ್ತಾನೆಂಬುದನ್ನು ಹೇಳ್ತಾರೆ. ಮನಸ್ಸು ಅನ್ನಮಯವಾಗುತ್ತೆ, ತೇಜಮಯವಾಗುತ್ತೆ ಅಂತ ಹೇಳಿರ್ತಾರೆ. ಈಗ ಇಲ್ಲಿ ಮೊದಲನೇದರಲ್ಲಿ ಪರಮಾತ್ಮನು ಒಬ್ಬನೇ ಇದ್ದ, ಅನೇಕವಾಗಬೇಕು ಅಂತ ಮನಸ್ಸಿನಲ್ಲಿ ಯೋಚನೆ ಮಾಡಿದ, ಅದಾಗಿದ್ದೆ, ಅವನೇನಾದ, ಆನಂದಮಯವಾದ, ವಿಜ್ಞಾನಮಯವಾದ, ಮನೋಮಯವಾದ, ಪ್ರಾಣಮಯವಾದ, ಅನ್ನಮಯವಾದ, ಅಂದರೆ ಪರಮಾತ್ಮನೇ ಇವುಗಳಲ್ಲಿ ಸೇರ್ಕೊಂಡಿದ್ದಾನೆ. ಆನಂದದ ಜೊತೆಯಲ್ಲಿ ಸೇರಿಕೊಂಡಾಗ ಆತ್ಮ ಪ್ಲಸ್ ಆನಂದಮಯ ಕೋಶ, ಹಾಗೆ ಒಂದೊಂದರಲ್ಲೂ ಸೇರ್ಕೊಂಡು ಬಂದಿದ್ದಾನೆ ಅಷ್ಟೆ. ಇದನ್ನು ಪ್ರವೇಶ ಅಂತಾರೆ. ಅವನು ಸೃಷ್ಟಿ ಮಾಡಿ ಆ ಪರಮಾತ್ಮನು ಅದರ ಒಳಗಡೆ ಹೊಕ್ಕಿದ್ದಾನೆ ಅಂತಾನು ಹೇಳ್ತಾರೆ. ಹಾಗೆ ಮನುಷ್ಯನನ್ನು ಸೃಷ್ಟಿ ಮಾಡಿ ತನ್ನ ಆ ಹೃದಯಾಕಾಶದಲ್ಲಿ ಸೇರ್ಕೊಂಡಿದ್ದಾನೆ ಅಂತ ಹೇಳ್ತಾರೆ. ಹೀಗೆ ಎಲ್ಲಿಂದ ಸೇರ್ಕೊಂತಾನವನು, ಇಲ್ಲಿ ಬ್ರಹ್ಮರಂಧ್ರದಿಂದ ಹೋಗಿ ನಮ್ಮ
ಹೃದಯಾಕಾಶದಲ್ಲಿ ಸೇರಿರ್ತಾನೆ ಅಂತ ಹೇಳ್ತಾರೆ. ಆ ಇದು 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 ಮೊದಲನೇದು, ಇದು ನಮಗೆ ಗೊತ್ತಿದೆ. ಇನ್ನ ಜೀವನು ಈ ಮನಸ್ಸಿನಲ್ಲಿ ಇದ್ದುಕೊಂಡು ಮನಸ್ಸೇ ತಾನೆಂಬ ಅಧ್ಯಾಸದಿಂದ ತನ್ಮಯನಾಗಿರುವುದರಿಂದ ಅವನಿಗೆ ಮನಸ್ಸಿನ ಧರ್ಮಗಳಾದ ಮನನ, ದರ್ಶನ, ಶ್ರವಣ ಕ್ರಿಯೆಗಳು ಆಗ್ತಾ ಇರುತ್ತೆ. ಇಲ್ಲಿ ಯಾವಾಗ ಮನಸ್ಸು ಆನಂದಮಯ ಕೋಷ್ಠತೆಯಲ್ಲಿ ಸೇರುತ್ತೋ ಆವಾಗ ನಮಗೆ ಆನಂದ ಸಿಕ್ತಂಗಾಗತ್ತೆ ಅಂತ ಹೇಳ್ತೀವಲ್ಲ ಹಾಗೆ. ಅದೇ ರೀತಿ ವಿಜ್ಞಾನಮಯ ಜೊತೆಯಲ್ಲಿ ಸೇರಿದಾಗ ಅಂದರೆ ಬುದ್ಧಿ, ಆ ಬುದ್ಧಿ ಏನೇನು ಡಿಸೈಡ್ ಮಾಡುತ್ತೋ ಎಲ್ಲ ಹಿಂದೆಗಡೆ ಆ ಮನಸ್ಸು ಬೆಳೆದ್ತಾ ಇರುತ್ತೆ. ನಾನು ಏನೇನು ಪ್ರಪಂಚದಲ್ಲಿ ಆನಂದವನ್ನು ಅನುಭವಿಸ್ತೀನೋ ಅದನ್ನೆಲ್ಲ ಆತ್ಮನೇ ಬೆಳೆದ್ತಾ ಇರ್ತಾನೆ, ಗೊತ್ತು ನಮಗಿದು. ಅದೇ ರೀತಿ ಮನಸ್ಸಿನಲ್ಲೂ ಕೂಡ, ಅದೇ ರೀತಿ ಶರೀರದಲ್ಲೂ ಕೂಡ, ಎಲ್ಲದರಲ್ಲೂ ಆ ಪರಮಾತ್ಮನ ಇದ್ದೇ ಇರ್ತಾನೆ. ಅಂದರೆ ಈಗ ನಾವು ಆ ಪರಮಾತ್ಮನು ಆ ಬುದ್ಧಿಗೆ ತುಂಬ ಹತ್ತಿರ ಇರೋದರಿಂದ ಆ ಬುದ್ಧಿ ಆತ್ಮನ ಗುಣವನ್ನು ಎರವಲು ತಗೊಂಡ್ಬರುತ್ತೆ, ಸಾಲ ತಗೊಂಡ್ಬರುತ್ತೆ. ಹೇಗೆ ಪಾತ್ರೆ ಕಾಯಿಸಿದ್ರೆ ನೀರು ಕಾಯಿತ್ತು ಹಾಗೆ, ಹಾಗೆ ಬುದ್ಧಿಯಲ್ಲಿ, ಮನಸ್ಸಿನಲ್ಲಿ, ಮತ್ತು ಇಂದ್ರಿಯಗಳಲ್ಲಿ, ಕರ್ಮೇಂದ್ರಿಯಗಳಲ್ಲಿ. ಅದಕ್ಕೋಸ್ಕರನೇ ನಾವೇನಂತೀವಿ, ಕೈ ಕೆಲಸ ಮಾಡ್ತು, ಕಾಲು ಕೆಲಸ ಮಾಡ್ತು ಅಂತ ಹೇಳ್ತೀವಿ. ಹೇಳುವಾಗ ಇವು ಮಾಡೋಕ್ಕೆ ಬರಲ್ಲ, ಇವು ಅಚೇತನ. ಅದರ ಹಿಂತಡಿಕೆ ಆ ಅಧಿದೇವತೆಗಳಿರ್ತಾರೆ. ಆ ದೇವತೆಗಳ ಹಿಂದೆಗಡೆ ಪರಮಾತ್ಮನಿರ್ತಾನೆ. ಅವನೇ ಆ ದೇವತೆಗಳಿಗೆ ಶಕ್ತಿ ಕೊಟ್ಟು ಆ ದೇವತೆಗಳ ಮುಖಾಂತರ ಆ ಕೆಲಸ ಮಾಡಿಸ್ತಾನೆ. ಈಗ ನಾನು ಮಾತಾಡ್ತೀನಿ, ಅಗ್ನಿದೇವ, ಆ ಅಗ್ನಿದೇವನಿಗೆ ಶಕ್ತಿ ಎಲ್ಲಿಂದ ಬರ್ತಾ ಇದೆ? ಆತ್ಮನಿಂದ ಬರ್ತಾ ಇದೆ. ಇದು ನಮಗೆ ಗೊತ್ತಾಗಿದೆ, ಬಿಡಿಸ್ಕೊಂಡಿದ್ದೀವಿ ನಾವು. ಆದ್ದರಿಂದ ನಾವು ಕರ್ಮೇಂದ್ರಿಯಗಳಲ್ಲಿ, ಇಂದ್ರಿಯಗಳಲ್ಲಿ, ಜ್ಞಾನೇಂದ್ರಿಯಗಳಲ್ಲಿ, ಅಂತಃಕರಣದಲ್ಲಿ ಏನೇ ಕೆಲಸ ಮಾಡಿದ್ರೂ ಆ ಪರಮಾತ್ಮನ ಅಸ್ತಿತ್ವದಿಂದಲೇ ಅವನೇ ಮಾಡ್ತಾ ಇರೋದು. ಅದಕ್ಕೋಸ್ಕರನೇ ಹೇಳುವಾಗ ಕರ್ಮೇಂದ್ರಿಯಗಳಿಗೆ ಕರ್ಮೇಂದ್ರಿಯಗಳು, ಇಂದ್ರಿಯಗಳಿಗೆ ಇಂದ್ರಿಯಗಳು, ಕಣ್ಣಿಗೆ ಕಣ್ಣು, ಹಿಂಗೆಲ್ಲ ಹೇಳ್ತೀವಿ. ಅದೇ ಥರ ಮನಸ್ಸಿಗೆ ಮನಸ್ಸು, ಬುದ್ಧಿಗೆ ಬುದ್ಧಿ, ಪ್ರಾಣಕ್ಕೆ ಪ್ರಾಣ, ಹಿಂಗೆ ಹೇಳ್ತಾ ಬರ್ತಾರೆ. ಇದು ಹೇಳ್ತಾ ಇರೋದು. ಆದರೆ ಪರಮಾತ್ಮನ ಜೀವರೂಪದಿಂದ ಈ ಮನಸ್ಸಿನಲ್ಲಿ ಇದ್ರ ಜೊತೆನಲ್ಲಿ ಸೇರಿರ್ತಾನ? ನಿಜವಾಗ್ಲೂ ಸೇರಿರ್ತಾನ? ಸೇರಿರೋದಿಲ್ಲ. ಹೇಗಿದೆ ನೋಡ್ರಿ, ಯಾಕೆ? ಅವನು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ. ಎರಡು ಇದೆಯಾ ಸ್ವಾಮಿ? ಹಗ್ಗ ಹಾವಿನ ಜೊತೆನಲ್ಲಿ ಸೇರಿದೆಯಾ? ಸೇರಿಲ್ಲ. ಹೇಗಿದೆ ನೋಡ್ರಿ, ಯಾಕೆ? ಎರಡು ಇಲ್ಲ, ಅಲ್ಲಿ ಇರೋದೇ ಒಂದು. ಹಾಗೆ ಪರಮಾತ್ಮನ ಒಬ್ಬನೇ ಇರೋದು. ನೀ ವ್ಯವಹಾರ ದೃಷ್ಟಿಯಿಂದ ನೋಡಿದಾಗ ನಮ್ಗೆ ಇದು ಸತ್ಯವಾಗಿರೋದ್ರಿಂದ, ಆಭರಣಗಳು, ಪ್ರಪಂಚ, ನಮಗೆ ಆತ್ಮನು ಇದ್ರ ಜೊತೆನಲ್ಲಿ ಸೇರಿದ್ದಾನೆ ಅಂತಾನೆ. ಅವನು ಸೇರೋ ಹಾಗಿದ್ದಿದ್ರೆ ಅವನಿಗೆ ನಿಷ್ಪ್ರಪಂಚ ಅನ್ನೋ ಹೆಸರೇ ಬರ್ತಾ ಇರಲಿಲ್ಲ. ನಿಷ್ಕ್ರಿಯ ನೋಡ್ರಿ, ಅವನಲ್ಲಿ ಕ್ರಿಯೆ ಇಲ್ಲ. ಹೇಗಿದೆ ನೋಡ್ರಿ, ಮತ್ತೆ ಈ ಕ್ರಿಯೆ ಎಲ್ಲಿಂದ ಬರುತ್ತೆ? ಜೀವಕ್ನಲ್ಲಿರೋ ಕರ್ತೃತ್ವ, ಭೋಕ್ತೃತ್ವ, ಪ್ರಮಾತೃತ್ವದಿಂದ. ಇದು ನಾವು ಚೆನ್ನಾಗಿ ಅರ್ಥ ಆಗುತ್ತೆ. ಆದ್ದರಿಂದ ಮತ್ತು ಇದು ಪರಮಾತ್ಮನು ಜೀವರೂಪದಿಂದ ಮನಸ್ಸಿನಲ್ಲಿ ಸೇರಿರುವನೆಂಬಂತೆ ಇದು ಪರಮಾರ್ಥವಲ್ಲ. ಅದಕ್ಕೆ ಸ್ವಾಮಿಗಳು ಒಂದು ಎಕ್ಸಾಂಪಲ್ ಕೊಡ್ತಾರೆ. ಕನ್ನಡಿ ಎದುರುಗಡೆ ನಿಂತ್ಕೊಳ್ರಿ, ನಿಮ್ಮ ಎದುರುಗಡೆ ಕನ್ನಡಿ ಇತ್ತು ಅಂತ ಇಟ್ಕೊಳ್ರಿ, ನಿಮ್ಮ ಪ್ರತಿಬಿಂಬ ಅದರಲ್ಲಿ ಮೂಡುತ್ತೆ. ಈಗ ಹೇಳ್ರಿ, ನೀವು ಆ ಪ್ರತಿಬಿಂಬ ಜೊತೆಯಲ್ಲಿ ಸೇರಿಕೊಂಡ್ರಿ, ಹೇಳ್ತೀವ? ಹೇಳೋದಿಲ್ಲ ಅಷ್ಟೇ ಅಲ್ವಾ. ಹಾಗೆ ಆ ಪರಮಾತ್ಮನು ಯಾವುದ್ರ ಜೊತೆಯಲ್ಲೂ ಸೇರಲ್ಲ. ಯಾಕೆ? ಎರಡು ಇಲ್ಲ, ಹಾಗೆ ತಗೋಬೇಕು. ಆದ್ದರಿಂದ ಆ ಸೂರ್ಯಾದಿಗಳು ನೀರಿನಲ್ಲಿ ಪ್ರತಿಬಿಂಬಿಸ್ತಾರೆ. ಕೆಳಗಡೆ ಒಂದು ದೊಡ್ಡ ಬಕೆಟ್ ಇಡ್ರಿ, ಮೇಲ್ಗಡೆ ಸೂರ್ಯ ಅದರಲ್ಲಿ ಪ್ರತಿಬಿಂಬಿಸ್ತಾನೆ. ಈಗ ಆ ಸೂರ್ಯನು ನೀರಿನ ಪ್ರತಿಬಿಂಬದಲ್ಲಿ ಬಂದು ಐಕ್ಯ ಆದ ಅಂತೀವ ಅನ್ನೋದಿಲ್ಲ. ಮತ್ತೆ ಈ ನೀರನ್ನ ಚೆನ್ನಾಗಿ ಕಲಕ್ರಿ, ಈಗ ನೀರು ನೀರಿನಲ್ಲಿರೋ ಪ್ರತಿಬಿಂಬ ಅಲ್ಲಾಡ್ತಾ ಇದ್ದಂಗೆ ಕಾಣುತ್ತೆ. ಸೂರ್ಯ ಅಲ್ಲಾಡ್ತಾ ಇದ್ದಾನಾ? ಅಲ್ಲಾಡೋದಿಲ್ಲ. ಇದರದ್ದು ಕಿಂಚಿತ್ ಅವನಿಗೆ ಅಂಟ್ಕೊಳ್ಳೋದಿಲ್ಲ.
ಜನಕ ಮಹಾರಾಜನ ರಾಜನ ಇದಾಗಲಿ ಇವನ ಪುಣ್ಯ ಆಗಲಿ ಅಥವಾ ಪಾಪ ಆಗಲಿ ಆತ್ಮನ ಕಿಂಚಿತ್ ಅಂಟುಕೊಳ್ಳೋದಿಲ್ಲ. ಆ ಭಿಕ್ಷುಕನ ಹೊಟ್ಟೆ ಹಸುವು ಕೂಡ ಆತ್ಮನಿಗೆ ಹೊಂದ್ಕೊಳ್ಳೋದಿಲ್ಲ, ಅದು ಏನೂ ಆಗೋದಿಲ್ಲ. ಇಷ್ಟು ನಮಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ. ಹಾಗೆಯೇ ಪರಮಾತ್ಮನು ತನ್ನ ಪ್ರತಿಬಿಂಬದಂತಿರುವ ಚಿದಾಭಾಸ ರೂಪದಿಂದ ಮನಸ್ಸನ್ನು ಪ್ರವೇಶಿಸುತ್ತಾನೆ. ಅದಕ್ಕೆ ಅಲ್ಲಿ ಏನು ಹೇಳ್ತಾರೆ ಅವರು, ಚಿದಾಭಾಸ ನೋಡಿ, ಆ ಮನಸ್ಸು ಆತ್ಮನಂತೆ ಚೈತನ್ಯದಿಂದ ಇದ್ದಂಗಿರುತ್ತೆ. ನೀರು ಕಾದಿದೆ, ಸುಡುತ್ತಾ ಇದೆ. ಸುಡಗುಣ ನೀರಿಂದ ಅಲ್ಲ, ಹೇಳುವಾಗ ಏನು ಹೇಳ್ತೀವಿ, ಹಾಗೆ ಮನಸ್ಸು ಆತ್ಮನಾಗಿದೆ ಅಥವಾ ಕೆಲಸ ಮಾಡ್ತಾ ಇದೆ. ಮನಸ್ಸು ಸಂಕಲ್ಪ ವಿಕಲ್ಪ ಮಾಡ್ತಾ ಇದೆ, ಪ್ರಾಣಗಳು ತಮ್ಮ ಕೆಲಸ ಮಾಡ್ತಾ ಇದೆ ಅಂತ ಹೇಗೆ ಹೇಳ್ತೀವೋ ಹಾಗೆ ಪರಮಾರ್ಥವಾಗಿ ತನ್ನ ಬಿಂಬ ಚೈತನ್ಯ ರೂಪದಿಂದ ಅವನು ಯಾವಾಗಲೂ ಇದ್ದಂತೆ ಇರ್ತಾನೆ. ಹೇಗೆ ಸೂರ್ಯ ಅಥವಾ ನನ್ನ ಪ್ರತಿಬಿಂಬ ಕನ್ನಡಿಯಲ್ಲಿ ನಾನು ನೋಡಿಕೊಂಡಾಗ ಎಂಥದ್ದು ಯಾವ ಇದು ಹೋಗಿ ಅದರಲ್ಲಿ ಸೇರ್ಕೊಳ್ಳೋದಾಗಲಿ, ಅದು ಬಂದು ಇದರಲ್ಲಿ ಸೇರ್ಕೊಳ್ಳೋದಾಗಲಿ, ಏನೂ ಇರೋಲ್ಲ, ಕಾಣಿಸುತ್ತೆ, ಇದರಿದ್ದಂತೆ ಕಾಣುತ್ತೆ ಅಷ್ಟೇ. ನಾಲ್ಕನೇ ಪಾಯಿಂಟ್, ಹೀಗೆ ಅಧ್ಯಾಸದಿಂದ ಮನಸ್ಸಿನಲ್ಲಿದ್ದುಕೊಂಡಿರುವುದರಿಂದ ಶ್ರುತಿಯು ಜೀವನಿಗೆ ಮನಸ್ಸೆಂದೇ ಹೆಸರನ್ನು ಕೊಟ್ಟಿರುತ್ತೆ. ಮನಸ್ಸಿನೊಡನಿರುವಾಗಲೇ ಜೀವನ ವ್ಯವಹಾರವು ಸಾಗುತ್ತಿರುವನು. ಎಲ್ಲಿಯವರೆಗೆ ಅವನು ಮನೋಮಯವಾಗಿ ಇಂದ್ರಿಯ ವ್ಯವಹಾರಗಳನ್ನು ಮಾಡುತ್ತಿರುವನು ಅಲ್ಲಿಯವರೆಗೆ ಅವನು ಜೀವ ಅನ್ಸ್ಕೊಂತಾನೆ ಅಂತ. ಈ ಮನಸ್ಸು ನಲ್ಲಿ ಆತ್ಮನ ಚಿದಾಭಾಸ ಮೂಡಿದಾಗ ಅಥವಾ ಆ ಮನಸ್ಸು ಆತ್ಮನಿಂದ ತನ್ನ ಜ್ಞಾನದ ಬೆಳಕನ್ನು ತಗೊಂಬಂದಾಗ ಸಾಲ, ಅದನ್ನು ನಾವು ಮನಸ್ಸು ಜೀವ ಅಂತ ಕರಿತೀವಿ ಅಷ್ಟೇ. ಅದನ್ನು ಅಷ್ಟೇ ಹೊರತು ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅದೇ ರೀತಿ ಪ್ರತಿಯೊಂದರದ್ದು. ಐದನೇ ಪಾಯಿಂಟ್, ಯಾವಾಗ ಮನಸ್ಸು ಉಪಶಾಂತವಾಗುವುದೋ ಆಗ ಜೀವನಿಗೆ ಇಂದ್ರಿಯ ವಿಷಯಗಳು ಇರೋದಿಲ್ಲ, ತನ್ನ ಆತ್ಮನಾಗಿರುವ ಪರಮಾತ್ಮನಲ್ಲೇ ನಿಂತುಬಿಡ್ತಾರೆ. ಇದನ್ನು ತಿಳಿಸೋದಕ್ಕೋಸ್ಕರನೇ ಉದ್ಧಾಲಕನಿಗೆ ತನ್ನ ತಂದೆ ಶ್ವೇತಕೇತುಗೆ ಉದ್ಧಾಲಕನು ಹೇಳ್ತಾ ಇರೋದು. ಯಾವಾಗ ಇದು ಉಪಶಾಂತವಾಗುತ್ತೋ ನೋಡ್ರಿ, ಎಚ್ಚರ ಕನಸುಗಳಲ್ಲಿ ಈ ಮನಸ್ಸು ಆತ್ಮನ ಜೊತೆಯಲ್ಲಿ ಸೇರದಂತೆ ಇರುತ್ತೆ. ಆದರೆ ಆ ಗಾಢನಿದ್ರೆಯಲ್ಲಿ ಉಪಶಾಂತವಾಗಿರುತ್ತೆ, ಅಂದರೆ ತನ್ನ ಉಪಾಧಿಗಳನ್ನ ಬಿಟ್ಟರೆ ಆತ್ಮನಾಗಿರ್ತಾನೆ. ಈ ದೇವರು ಕೊಟ್ಟಂಥ ಸ್ಯಾಂಪಲ್ ನಮಗೆಲ್ಲರಿಗೂ ಗೊತ್ತಿದೆ. ನಾವು ಹಾಗೆ ಎಚ್ಚರದಲ್ಲಿ ಸಾಧನೆ ಮಾಡಿ ಮನಸ್ಸನ್ನು ತನ್ನ ತನವನ್ನು ಬಿಟ್ಟರೆ ಆತ್ಮನಾಗಿರ್ತೀವಿ. ಒಂದು ಸಲ ಅದು ಆದರೆ ಅದನ್ನು ಮೋಕ್ಷ ಅಂತೀವಿ. ಆದ್ದರಿಂದ ನಮ್ಮ ಆತ್ಮನು ಪರಿಶುದ್ಧನಾದ ಚೈತನ್ಯ ಸ್ವರೂಪನೇ. ಅವನು ಜಾಗೃ ಸ್ವಪ್ನಗಳಲ್ಲಿ ಕಾಣಬರುವ ಮನಸ್ಸೆಂಬ ಉಪಾಧಿಯ ಅಧ್ಯಾಸದಿಂದ, ನೋಡ್ರಿ ಗಾಢನಿದ್ರೆಯಲ್ಲಿ ಪರಮಾತ್ಮನು ಹೇಗೆ ನಿತ್ಯ ಶುದ್ಧ ಚೈತನ್ಯ ಸ್ವರೂಪದಲ್ಲಿರ್ತಾನೋ ಎಚ್ಚರ ಕನಸದಲ್ಲೂ ಹಾಗೇ ಇರ್ತಾನೆ. ಆದರೆ ಎಚ್ಚರ ಕನಸುಗಳಲ್ಲಿ ವ್ಯವಹಾರ ಆಗ್ತದೆ. ಯಾವಾಗ ನಾವು ನಿದ್ದೆಯಿಂದ ಎಚ್ಚರ ಬಂದಿದ ತಕ್ಷಣ ಈ ಹೇಗೆ ನಾನು ಕರಡಿ ಮುಂದೆ ನಿಂತ್ಕೊಂಡ್ರೆ ನನ್ನ ಪ್ರತಿಬಿಂಬ ಕನ್ನಡಿಯಲ್ಲಿ ಮೂಡುತ್ತೋ ಹಾಗೆ ಪರಮಾತ್ಮ ಅಂದರೆ ಈ ಜೀವ ಮಲಗಿರೋನು ಅಂತ ಎಲ್ಲ ಅಧ್ಯಾರೋಪದ ದೃಷ್ಟಿಯಿಂದ ವ್ಯವಹಾರದ ದೃಷ್ಟಿಯಿಂದ ಮಲಗೋವಾಗ ಮನಸ್ಸು ಬಿಟ್ಟಿರ್ತಾನೆ, ಎದ್ದಾಗ ಮನಸ್ಸು ಬರುತ್ತೆ ಅಂದರೆ ಪರಮಾತ್ಮನು ಈ ಜೀವಪ್ಪನ ಜೊತೆಯಲ್ಲಿ ಕಲಬೆರಕೆ ಆಗುತ್ತೆ ಅಂತ ಹೇಳ್ತೀವಿ. ಅದನ್ನೇ ಹೇಳ್ತಾರೆ ಹಾಗೆ. ಅದು ಅವಾಗ ಆಗಿದ ತಕ್ಷಣ ಏನಾಗುತ್ತೆ, ಕರ್ತೃತ್ವ ಭೋಕ್ತೃತ್ವ ಅಥವಾ ಪ್ರಮಾತೃತ್ವ. ಸೊ ಆವಾಗ ವ್ಯವಹಾರ ಶುರುವಾಗುತ್ತೆ. ಆ ವ್ಯವಹಾರದಲ್ಲಿ ಅವನು ನೋಡೋದು ಕೇಳೋದು ಕರ್ಮೇಂದ್ರಗಳಲ್ಲಿ ಇವೆಲ್ಲ ವ್ಯವಹಾರ ನಡೀತಾ ಇರುತ್ತೆ ಅಂತ ಹೇಳ್ತಿದ್ದಾರೆ ಅಷ್ಟೆ. ಆದರೆ ಅವನು ಅವರ ಜೊತೆಯಲ್ಲಿ ಸೇರಿದಾಗಲೂ ಕೂಡ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪನಾಗೇ ಇರ್ತಾರೆ. ಈಗ ಪಿಕ್ಚರ್ನಲ್ಲಿ ಪಿಕ್ಚರ್ ರನ್ ಆಗ್ತಾ ಇರುತ್ತೆ, ಸ್ಕ್ರೀನು, ಆ ಸ್ಕ್ರೀನು ಕ್ರಿಸ್ಟಲ್ ಕ್ಲಿಯರ್ ವೈಟ್ ಕಲರ್ ಹಾಗೇ ಇರುತ್ತೆ. ಪಿಕ್ಚರ್ ರನ್ ಆಗಲಿ ರನ್ ಆಗದೆ ಹಾಗೆ ಎಚ್ಚರ ಕನಸುಗಳಲ್ಲಿ ಈ ಆತ್ಮನು ಇದರ ಜೊತೆಯಲ್ಲಿ ಸೇರದಂತೆ ಇದ್ದರೂ ಕೂಡ
ಏನೇನೂ ಅಂಟಿಸ್ಕೊಂಡಿರಲ್ಲ ಅಂತ. ಮತ್ತೆ ನಿದ್ದೆಯಲ್ಲಿ ಈ ಎಚ್ಚರ ಕನಸುಗಳು ಇಲ್ಲದೇ ಇದ್ರು ಅವನು ಮಾತ್ರ ಶುದ್ಧವಾಗಿರ್ತಾನೆ. ಆ ಸುಷುಪ್ತಿಯಲ್ಲಿ ಅವಿದ್ಯೆಯ ಸಂಬಂಧ, ಸುಷುಪ್ತಿಯಲ್ಲಿ ಅವಿದ್ಯೆಯ ಸಂಬಂಧ ಇರುವುದರಿಂದ ಜೀವನ ಜೀವತ್ವವು ಆಗ ಇದ್ದುಕೊಂಡಲೇ ಇರುವುದೆಂದು ಹೇಳುವ ಈಗಿನ ಕೆಲವರು ವೇದಾಂತಿಗಳ ವಾದವು ಭಾಷ್ಯ ಸಂಬಂಧವೆಲ್ಲವೆಂದು ತೋರಿಸುವುದಕ್ಕಾಗಿ ಈ ಶ್ರುತಿ ಹೇಳ್ತಾ ಇದ್ದಾರೆ. ಹೇಗೆ ನೋಡ್ರಿ, ಎಚ್ಚರ ಕನಸುಗಳಲ್ಲಿ ಜೀವಪ್ಪ ಇರ್ತಾನೆ. ಅಂದರೆ ಈ ಉಪಾಧಿಗಳು ಮನಸ್ಸು ಕರ್ಮೇಂದ್ರಿಯಗಳಿಗೆಲ್ಲ ಹೇಳಿ ನಿದ್ದೆಯಲ್ಲಿ ಎಲ್ಲಿರ್ತಾನೆ? ಪಿಕ್ಚರ್ ಆಫ್ ಮಾಡಿದಾಗ ಸ್ಕ್ರೀನ್ ಒಂದೇ ತಾನೇ ಇರೋದು. ಪಿಕ್ಚರ್ ರನ್ ಆದಾಗ ಪಿಕ್ಚರ್ ಪ್ಲಸ್ ಸ್ಕ್ರೀನ್ ಕಲಬೆರಕೆ ಆಗಿರುತ್ತೆ ಅಂತ ಹೇಳ್ತಿದ್ದಲ್ಲ ಹಾಗೆ, ಅಷ್ಟೇ ಹೊರತು ನಿದ್ದೆಯಲ್ಲಿ ಇದು ಯಾವುದು ಇರೋದಿಲ್ಲ. ಆದರೆ ಈಗಿನ ಕೆಲವರು ವೇದಾಂತಿಗಳು ತುಂಬ ಬುದ್ಧಿವಂತರಿವರು ತರ್ಕವನ್ನು ಜಾಸ್ತಿ ಉಪಯೋಗಿಸ್ತಾರೆ, ಸಾರ್ವತ್ರಿಕ ಪೂರ್ಣ ಅನುಭವ ಗೊತ್ತಿಲ್ಲ ಇವರಿಗೆ, ಆದ್ದರಿಂದ ಇಂಟಲೆಕ್ಚುಯಲ್ ಜಗ್ಲರಿ ಉಪಯೋಗಿಸಿದ್ದೆ. ಇವರೇನು ಹೇಳ್ತಾರೆ, ಸುಷುಪ್ತಿಯಲ್ಲಿ ಅವಿದ್ಯೆ ಸಂಬಂಧ ಇತ್ತು, ಅವಿದ್ಯೆ ಇತ್ತು ಅಂತಾರೆ. ಹಾಗೆ ಎಚ್ಚರ ಕನಸುಗಳಲ್ಲಿ ಅವಿದ್ಯೆ ಇದೆ ಅಂತಂದ್ರೆ ಒಪ್ಕೋಬಹುದು. ಹೇಳಬೇಕು ಅಂದರೆ ಎಚ್ಚರದಲ್ಲೂ ಕನಸಿನಲ್ಲೂ ಇಲ್ಲ. ಆದರೆ ನಮ್ಮ ನಿಜವಾದ ಸ್ವರೂಪ ತಿಳ್ಕೊಳ್ಳದೆ ಇರೋದರಿಂದ ಹೇಳಿ ಗಾಢನಿದ್ರೆಯಲ್ಲಿ ಉಪಾಧಿಗಳೆಲ್ಲಿದೆ ಅಲ್ಲಿ ಅವಿದ್ಯೆ ಪ್ರಶ್ನೆಯಲ್ಲಿ ಬಂತು ಬರೋದೇ ಇಲ್ಲ. ಆದ್ದರಿಂದ ಅದನ್ನು ಮೂಲ ಅವಿದ್ಯೆ ಅಂತ ಹೇಳ್ತಾರೆ, ಇದೆಲ್ಲ ನಮಗೆ ಗೊತ್ತದು. ಆದ್ದರಿಂದ ಅದು ಯಾವುದೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಇನ್ನು ಸ್ವಪ್ನಾಂತವೆಂಬ ಶ್ರುತಿಗತ ಶಬ್ದದ ಅರ್ಥವನ್ನು ಬಿಡಿಸುವ ವಚನಕ್ಕೆ ಆಚಾರ್ಯರು ಇಲ್ಲಿ ಸ್ವಪ್ನ ಅಂದರೆ ಏನು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಈ ಎಚ್ಚರ ಕನಸು ನಿದ್ದೆಯನ್ನು ನಮಗೆ ಗೊತ್ತು, ಎಚ್ಚರ ಕನಸು ನಿದ್ದೆ ಅಂತ ಕರಿತೀವಿ. ಇಲ್ಲಿ ಗೌಡಪಾದರು ಮೂರನ್ನೂ ಕೂಡ ಸ್ವಪ್ನ ಅಂತ ಕರೆದ್ಬಿಡ್ತಾರೆ. ನಾವು ಆ ಮೂರನ್ನು ಎರಡು ಮಾಡಿದ್ವಿ, ಏನಂತ ಮಾಡಿದ್ವಿ, ಎಚ್ಚರ ಕನಸನ್ನು ನಿದ್ರೆ ಅಲ್ಲ ಕನಸು ಅಂತ ಕರೆದ್ವಿ, ನಿದ್ದೆಯನ್ನು ನಿದ್ದೆ ಅಂತ ಕರೆದ್ವಿ. ಗೌಡಪಾದರು ಏನು ಮಾಡ್ತಾರೆ, ಇದನ್ನು ದೃಶ್ಯ ಪ್ರಪಂಚ ನಾವು ಮಾಡಿ ದೃಶ್ಯ ಪ್ರಪಂಚ ಯಾವುದು, ಈ ಎಚ್ಚರ ಕನಸುಗಳು ದೃಶ್ಯ ಪ್ರಪಂಚ, ನಿದ್ದೆ ಅದೃಶ್ಯ ಪ್ರಪಂಚ ಅಂತ ಮೂರನ್ನು ಎರಡಕ್ಕೆ ತಂದಿಳಿಸಿದ್ರು. ಗೌಡಪಾದರು ಆ ಎರಡನ್ನು ಒಂದಕ್ಕೆ ತಂದಿಳಿಸ್ತಾರೆ. ಏನಂತ ಕರೀತಾರೆ ಅವರು, ಮೂರನ್ನು ಸ್ವಪ್ನ ಅಂದ್ಬಿಡ್ತಾರೆ ಅಷ್ಟೇ. ಹಾಗೆ ಅಷ್ಟೇ ಅಷ್ಟೇ ಹೊರತು ಇನ್ನೇನಿಲ್ಲ. ಇಲ್ಲಿ ಸ್ವಪ್ನವೆಂದರೆ ಸ್ವಪ್ನದ ನಡುವೆ ಇರೋ ಅರ್ಥ ಅಂತ ಹಿಂಗೆಲ್ಲ ಹೇಳ್ತಾರೆ, ಅಷ್ಟೊಂದು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಇಲ್ಲಿ ಇವರು ಸ್ವಪ್ನ ಅಂದರೆ ನಿದ್ದೆ ಸುಷುಪ್ತಿ ಅಂತ ತಗೋಬೇಕು ಅಷ್ಟೇ, ಇನ್ನೇನಿಲ್ಲ. ನೀವು ಇಲ್ಲಿ ನಿದ್ದೆಗೂ ಸ್ವಪ್ನ ಅಂತಾರೆ, ಎಚ್ಚರಕ್ಕೂ ಸ್ವಪ್ನ ಅಂತಾರೆ, ಕನಸಿಗೂ ಸ್ವಪ್ನ ಅಂತಾರೆ. ಯಾಕೆ, ಮೂರಲ್ಲೂ ಆತ್ಮತತ್ವ ಅಂತ ತಿಳಿಯಲ್ಲ. ಅಲ್ಲಿ ಗಾಢನಿದ್ರೆಯಲ್ಲಿ ಆತ್ಮನಾಗಿರ್ತೀವಿ, ತಿಳ್ಕೊಳ್ಳೋದಿಲ್ಲ, ಅದು ಸ್ವಪ್ನವೇ ತಪ್ಪಾಗ್ತಿ, ಅಲ್ಲಿ ತಿಳ್ಕೊಳ್ಳಲಿಲ್ಲ. ಮತ್ತು ಇವೆರಡರಲ್ಲಿ ತಪ್ಪಾಗಿ ತಿಳ್ಕೊತೀವಿ. ಒಟ್ಟಿನಲ್ಲಿ ಏನು, ಮೂರಲ್ಲೂ ಕೂಡ ನಮಗೆ ಕನಸೇ ಅಂತ ತಗೊಂಬಂದ್ಬಿಡ್ತಾರೆ ಅಷ್ಟೇ, ಬರುತ್ತೆ ಇನ್ನೇನಿಲ್ಲ. ಇಲ್ಲಿ ಸ್ವಪ್ನ ಅಂತಂದರೆ ನಿದ್ದೆ ಸುಷುಪ್ತಿ ಅಂತ ಅರ್ಥ ತಗೋಬೇಕು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಆಧಾರನೂ ಇದೆ ಅಂತ ಹೇಳ್ತಾರೆ. ನಮ್ಗೆ ಅವೆಲ್ಲ ಅಷ್ಟೊಂದು ಡೀಟೇಲ್ ಆಗಿ ಏನು ಬೇಡ. ಅದಕ್ಕೆ ಅವ್ರು ಹೇಳ್ತಾರೆ, ಕನ್ನಡಿಯನ್ನು ತೆಗೆದುಹಾಕಿದ್ರೆ ಕನ್ನಡಿಯೊಳಗಿನ ಪ್ರತಿಬಿಂಬ ಹೇಗೆ ತನ್ನ ಪುರುಷನಲ್ಲಿ ಸೇರಿಕೊಳ್ಳುವುದು. ಈಗ ನನ್ನ ಎದುರುಗಡೆ ಕನ್ನಡಿ ಇರುತ್ತೆ, ನಾನು ಹೋಗಿ ನಿಂತ್ಕೊತೀನಿ, ನನ್ನ ಪ್ರತಿಬಿಂಬ ಕಾಣುತ್ತೆ. ಈಗ ನಾನು ಪ್ರತಿಬಿಂಬದ ಒಳಗಡೆ ಹೋಗಿ ಸೇರಿಕೊಂಡ ಕನ್ನಡಿ ಒಳಗಡೆ ಇಲ್ಲ, ಈಗ ನಾನು ಪಕ್ಕಕ್ಕೆ ಹೋಗ್ತೇನೆ ಅಂತ ಇಟ್ಕೊಂಡ್ರೆ ಆಗ ಅಲ್ಲಿ ಕಾಣಿಸೋದಿಲ್ಲ. ಅಥವಾ ಕನ್ನಡಿ ತೆಗೆದ್ರಿ ಪಕ್ಕಕ್ಕೆ ಇಡ್ರಿ, ಆವಾಗ ಕಾಣೋದಿಲ್ಲ. ಆಗ ಇದರಲ್ಲಿ ಇದ್ದಿದ್ದ ಪ್ರತಿಬಿಂಬ ಮತ್ತೆ ಬಂದು ನನ್ನ ಸೇರ್ಕೊಂತು ಅಂತ ಯಾರಾದರೂ ಹೇಳ್ತಾರ? ಹೇಳೋದಿಲ್ಲ. ಹಾಗೆ ಅದರಿಂದ ಅದೇನಾದರ ಬೇಕಾಗಿಲ್ಲ. ಹೇಗೆ ತನ್ನ ಪುರುಷನಲ್ಲಿಯೇ ಸೇರಿಕೊಳ್ಳುವುದೋ ಅದರಂತೆ ಸುಷುಪ್ತಿಯಲ್ಲಿ ಮನಸ್ಸೇ ಮುಂತಾದವು ಇಲ್ಲವಾಗಲು ಎಚ್ಚರ ಕನಸುಗಳಲ್ಲಿ ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ, ನಿದ್ದೆಯಲ್ಲಿ ಇರೋದಿಲ್ಲ ಅಂತ ಅನ್ನೋ ದೃಷ್ಟಿಯಿಂದ
ವ್ಯವಹಾರದ ದೃಷ್ಟಿಯಿಂದ ಹೇಳ್ಬೋದಷ್ಟೆ. ಆದ್ದರಿಂದ ಈ ಗಾಢನಿದ್ರೆಯಲ್ಲಿ ಅಥವಾ ನಿದ್ರೆಯಲ್ಲಿ ಮನಸ್ಸೆಂಬ ಜೀವರೂಪವನ್ನು ಬಿಟ್ಟು ತನ್ನ ಆತ್ಮನನ್ನು ಸೇರಿಕೊಳ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ತಿಳ್ಕೊಂಡ್ರೆ ಬೇಕಾದಷ್ಟಾಯಿತು. ಆದ್ದರಿಂದ ಈ ಸ್ವಪ್ನಕ್ಕೂ ಸುಷುಪ್ತಿಗೆ ಇರುವ ಮುಖ್ಯ ಭೇದವನ್ನು ಮತ್ತಷ್ಟು ಸ್ಪಷ್ಟವಾಗಿ ಈ ಭಾಷ್ಯದಲ್ಲಿ ತಿಳಿಸ್ತಾ ಬರ್ತಾರೆ. ಈಗ ನೋಡ್ರಿ, ಸ್ವಪ್ನಕ್ಕೂ ಸುಷುಪ್ತಿಗೂ ಏನದು ನಮಗೆ ಗೊತ್ತಿದೆ. ಸ್ವಪ್ನ ಅಂದರೆ ಈಗ ಎಚ್ಚರ ಕನಸು ಎರಡನ್ನು ಸ್ವಪ್ನ, ಸುಷುಪ್ತಿ ಅಂದರೆ ನಿದ್ದೆ. ಹೀಗೆ ತಗೊಳ್ಳಿ, ಈಗ ನಿದ್ದೆನಲ್ಲಿ ಆತ್ಮನಾಗಿರ್ತೀವಿ ಯಾರಾದರೂ ಆಗಲಿ. ಅಲ್ಲಿ ಸುಖ ದುಃಖಗಳಿಲ್ಲ, ಕರ್ತೃತ್ವ ಇಲ್ಲ, ಭೋಕ್ತೃತ್ವ ಇಲ್ಲ, ಅಂತಃಕರಣದಲ್ಲಿರೋ ಆರಿಷಡ್ ವರ್ಗಗಳಿಲ್ಲ, ಮತ್ತೆ ಹುಟ್ಟು ಸಾವುಗಳಿಲ್ಲ, ಭಯ ಇಲ್ಲ, ಇದೆಲ್ಲ ನಮಗೆ ಗೊತ್ತು. ಇನ್ನು ಎಚ್ಚರ ಕನಸುಗಳು ಎರಡನ್ನು ಸ್ವಪ್ನ ಅಂತ ಕರೆದ್ರಲ್ಲ, ಅಲ್ಲೇನಿರುತ್ತೆ? ಇದಕ್ಕೆ ವಿರುದ್ಧವಾಗಿ ಎಲ್ಲ ಇರುತ್ತೆ, ನಮಗೆ ಗೊತ್ತದು ಅಲ್ವಾ? ಯಾತಿಕಂಗಾಗದು ಎಚ್ಚರ ಕನಸುಗಳಲ್ಲಿ ಅವಿದ್ಯಾ ಕಾಮಗಳಿಂದ ಕೂಡಿ. ಅದಕ್ಕೆ ಅವಿದ್ಯಾ ಕಾಮ ಕರ್ಮ ಜನ್ಮ ಬದಲಾವಣೆ ಸಾವು ಈ ಸೈಕಲ್ ಎಲ್ಲಿ? ಎಚ್ಚರ ಕನಸುಗಳಲ್ಲಿ. ಎಲ್ಲಿ? ನಿದ್ದೆಲ್ಲಿ ತೋರಿಸಿದ್ರೆ ನೋಡ ಇಲ್ಲ, ಯಾಕೆ ಅಲ್ಲಿ ಕಲಬೆರಕೆನೆ ಇಲ್ವಲ್ಲ ಆತ್ಮನಿಗೋ ಅನಾತ್ಮನಿಗೋ ಅಷ್ಟೆ. ಕನಸಿನಲ್ಲಿ ತನ್ನ ಸ್ವರೂಪದಲ್ಲಿ ಲಯ ಆಗಿರೋದಿಲ್ಲ ಅಷ್ಟೆ. ಅಲ್ಲೇನಾಗಿರುತ್ತೆ? ಅಲ್ಲಿ ಆತ್ಮನೂ ಮತ್ತಿವೆರಡು ಕಲಬೆರಕೆ ಆಗಿರುತ್ತೆ. ಅದಕ್ಕೋಸ್ಕರನೇ ಅಲ್ಲಿ ಕರ್ತೃತ್ವ ಭೋಕ್ತೃತ್ವ ಇರೋದ್ರಿಂದ ಪಾಪ ಪುಣ್ಯಗಳು ಈ ಜೀವಪ್ಪನಿಗೆ ಅಂಟ್ಕೊತಾ ಇರುತ್ತೆ. ಜೀವಪ್ಪ ಅಂದ್ರೆ ಒಂದೇ ಮನಸ್ಸು ಅಂತಂದ್ರು ಒಂದೇ, ನೀವೇನು ಬೇಕಾದರೂ ಕರ್ಕೊಳ್ರಿ, ಆತ್ಮನಿಗೇನು ಅಂಟೋದಿಲ್ಲ ಅದು ಆ ಥರ. ಇನ್ನು ಗಾಢನಿದ್ರೆಯಲ್ಲಿ ಕಾಮರಹಿತ ಪಾಪ ಪುಣ್ಯಗಳ ಅಂಟಿಲ್ಲ, ಕರ್ತೃತ್ವ ಭೋಕ್ತೃತ್ವವಿಲ್ಲ, ನಾವು ಚೆನ್ನಾಗಿ ಗೊತ್ತಿಲ್ಲ. ಸುಷುಪ್ತಿಯಲ್ಲಿ ಜೀವತ್ವರಹಿತವಾಗಿ ಇರ್ತಾನೆ. ಇಷ್ಟ ಈ ಭಾಷ್ಯದಲ್ಲಿ ಎರಡು ವಿಷಯಗಳನ್ನ ಸ್ಪಷ್ಟವಾಗಿ ಹೇಳ್ತಾರೆ. ಒಂದು, ಸ್ವಪ್ನದಲ್ಲಿ ಅವಿದ್ಯಾ ಕಾಮಕರ್ಮಗಳಿರುವುದರಿಂದ ಸಂಸಾರ ಧರ್ಮ ಜೀವನಿಗೆ ತಪ್ಪಿದ್ದಲ್ಲ. ಸ್ವಪ್ನ ಅಂದರೆ ಇಲ್ಲಿ ಎರಡು ತಗೋಬೇಕು, ದೃಶ್ಯ ಪ್ರಪಂಚ, ಎಚ್ಚರ ಕನಸು. ಅಲ್ಲಿ ಅವಿದ್ಯಾ ಕಾಮ ಕರ್ಮ ಜನ್ಮ ಬದಲಾವಣೆ ಸಾವು ಎಲ್ಲ ಇದೆ ಸೈಕಲ್. ಅದರಿಂದ ಅಲ್ಲಿ ಸಂಸಾರ ತಪ್ಪಿರೋದಿಲ್ಲ. ಸಂಸಾರ ಅಂದರೆ ಇವೆ, ಕರ್ತೃತ್ವ ಭೋಕ್ತೃತ್ವ ರಾಗದ್ವೇಷಗಳು, ಸುಖಪ್ರಾಪ್ತಿಗೆ ಸುಖಪ್ರಾಪ್ತಿ ದುಃಖ ನಿವೃತ್ತಿ ಪ್ರಯತ್ನ ಮಾಡ್ತಾ ಇರೋದು, ಇದು ತಪ್ಪೋದಿಲ್ಲ, ಸತತವಾಗಿ ನಡೆಯುತ್ತಾ ಇರೋದು. ಹೀಗೆ ಇಲ್ಲಿ ಗುಡುಗು ಆಗದ್ ನಿಮ್ಗೆ ಕೇಳಿಸ್ತಾ ಇದೆಯಾ? ಕೇಳಿಸುತ್ತಮ್ಮ ವಸಂತ? ಕೇಳಿಸ್ತಾ ಇದೆ ಸರ್, ಹಂಗೇನಿಲ್ಲ ಸರ್. ಅಲ್ಲ, ನಿಮಗೆ ನಿಮ್ಮ ಮನೆಯಲ್ಲಿ ಕೇಳಿಸುತ್ತೆ, ಇಲ್ಲಿ ಈ ದಿವ್ಯ ಅವ್ರನ್ನ ಕೇಳಬೇಕು. ದಿವ್ಯ ಅವರೇ, ನಿಮ್ಗೆ ಇಲ್ಲಿ ಗುಡುಗು ಕೇಳಿಸ್ತಾ ಇದೆಯಾ? ಹಾ ಸರ್, ಕೇಳಿಸ್ತಾ ಅನ್ಕೊಂಡೆ ಗುಡುಗು. ಜೋರಾಗೇನೋ ಮಳೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನೋಡಿ, ನೀವು ಬರ್ತೀವಿ ಅನ್ನೋಷ್ಟೊತ್ತಿಗೆ ಏನು ಜೋರಾಗಿ ಮಳೆ ಬರ್ತಾ ಇದೆ. ಓಕೆ, ಅಲ್ಲಿಗೆ ಎಚ್ಚರ ಕನಸುಗಳಲ್ಲಿ ಈ ವಿದ್ಯೆ ಇರುತ್ತೆ, ದೃಶ್ಯ ಪ್ರಪಂಚ. ಆದರೆ ತನಿ ನಿದ್ರೆಯಲ್ಲಿ ಈ ಅವಿದ್ಯಾ ಕಾಮ ಕರ್ಮ ಇರೋದಿಲ್ಲ ಅಷ್ಟೇ. ಜೀವನು ತನ್ನ ಪರಮಾರ್ಥವಾದ ಪರದೇವತಾ ರೂಪದಲ್ಲಿದ್ದು ಬಿಡುತ್ತಾನಾದ್ದರಿಂದ ಆಗ ಅವನಿಗೆ ಸಂಸಾರಿತ್ವವಿಲ್ಲೆಂಬುದು ಮತ್ತೊಂದು. ನಿದ್ದೆಯಲ್ಲಿ ಸಂಸಾರತ್ವ ಇರೋಲ್ಲ. ಸ್ವಾಮಿ ಎಚ್ಚರ ಕನಸಿನಲ್ಲೂ ಇರೋದಿಲ್ಲ, ಇದ್ದಂತೆ ಹಾವಿರುತ್ತ ಸ್ವಾಮಿ ಹಗ್ಗದಲ್ಲಿ ನಾನು ಹಗ್ಗ ಕಾಣದೇ ಇದ್ದರೂ ಹಾವಿರುತ್ತ ಸ್ವಾಮಿ, ಇರೋದಿಲ್ಲ ಯಾವತ್ತು ಅಲ್ವಾ? ಹಾಗೆ ನೀವು ಹಗ್ಗನ ತಿಳ್ಕೊಳ್ರಿ, ತಿಳ್ಕೊಳ್ದೇ ಇಲ್ಲರಿ, ಹಾವು ಯಾವತ್ತಾದರೂ ಇರುತ್ತಾ? ಹಾಗೆ ಆತ್ಮನ ತಿಳ್ಕೊಳ್ಳಿ, ತಿಳ್ಕೊಳ್ದೇ ಇರಲಿ, ಈ ಅವಿದ್ಯಾ ಕಾಮ ಕರ್ಮ ಜನ್ಮ ಇರೋದಿಲ್ಲ. ತಿಳ್ಕೊಂಡ್ರೆ ಲಾಭ, ಆಗಲೇ ನೀವು ಬಿಡುಗಡೆ ಬಂದ್ಬಿಡ್ತೀರ. ತಿಳ್ಕೊಂಡ್ಲಿಲ್ವಾ ಅನುಭವ್ಸ್ ಅಷ್ಟೇ. ಏನು
ಹಾವಿನ ಭಯ ಇಲ್ಲ ಅನುಭವಿಸ್ತಾ ಇರಬೇಕು. ಬಿಡೋದಿಲ್ಲ ಅದು. ಓಹೋ, ಪಾತಾಳ ಲೋಕಕ್ಕೆ ಹೋಗ್ಲಿ, 14 ಲೋಕಗಳು ಎಲ್ಲಿಗೆ ಬೇಕಾದರೂ ಹೋಗ್ಲಿ, ಬಿಡೋದಿಲ್ಲ ಅದು. ಇಟ್ಟಾಡಿಸ್ಕೊಂಬಂದು ಹೊಡೆಯುತ್ತದ. ಅನ್ಕೊಂಬಿಡ್ರಿ ಬೇಕಾದ್ರೆ ನಾನು ಮುಕ್ತನಾಗ್ಬಿಟ್ಟಿದ್ದೀನಿ ಅಂತ, ಅವಸ್ಥೆ ಹತ್ರ ಗೊತ್ತಾಗಿದೆ ಅಂತ, ಬಿಡೋದಿಲ್ಲ ಅದು. ಯಾಕೆ? ಹಗ್ಗನ್ ಕಂಡಿಲ್ಲ, ಹಾವಿನ ಭಯ ಹೋಗಲಿಲ್ಲ ಶಾಸ್ತ್ರಿ. ಸೊ ಇಷ್ಟು ಚೆನ್ನಾಗಿ ಸ್ಪಷ್ಟವಾಗಿ ಅರ್ಥ ಆಗಿದೆ. ಅಂತೂ ದ ಪಕ್ಷದ ಸ್ವಾಮಿಗಳು ಬರೀತಾರೆ. ಸೊ ಇದು ಇಂಪಾರ್ಟೆಂಟ್. ಆತ್ಮನ ಸುಷುಪ್ತಿಯಲ್ಲಿ ತನ್ನ ಶುದ್ಧ ರೂಪದಿಂದಲೇ ಇರುತ್ತಾನೆಂದು ಅವಸ್ಥಾತ್ರೆಯ ವಿಮರ್ಶೆಯಿಂದ ಆತ್ಮನ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವವು ಸಿದ್ಧವಾಗುತ್ತೆ ಅಂತ ಶ್ರುತಿಯ ಭಾಷ್ಯಾರ್ಥದಿಂದ ಸ್ಪಷ್ಟವಾಗುತ್ತೆ. ಸುಮ್ಮನೆ ನಾವು ಮಾಡ್ಕೊಳ್ಳೋದಲ್ಲ ನೋಡ್ರಿ. ಪಾರಮಾರ್ಥ ಚಿಂತಾಮಣಿ ಮತ್ತು ಅವಸ್ಥಾತ್ರೆ ಚಂದ್ರಿಕದಲ್ಲಿ ಮೊದಲು ಹೇಳಿ ಮಾಡಿಕ್ಯ ಏನು ತರಲಿಲ್ಲ, ಸುಮ್ಮನೆ ಹೇಳ್ಕೊಂಡು ಹೋಗ್ಬಿಟ್ರು. ಈಗ ಸಾರ್ವತ್ರಿಕ ಪೂರ್ಣ ಅನುಭವದಿಂದ ನಾವು ನೋಡಿಕೊಂಡಿದ್ದು ಕೂಡ ಶಾಸ್ತ್ರಕ್ಕೆ ಹೊಂದುತ್ತೆ ಅಂತ ಹೇಳಿ ಶಾಸ್ತ್ರದಿಂದ ಅದನ್ನೇ ತೋರಿಸ್ತಾ ಇದ್ದಾರೆ. ಹಾಗೆ ಅಲ್ಲಿಗೆ ಗಾಢ ನಿದ್ರೆಯಲ್ಲಿ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ ಇರ್ತಾನಲ್ಲ ಎಚ್ಚರ ಕನಸಿನಲ್ಲೋ ಹಾಗೆ ಇರ್ತಾನೆ ಅಂತ ಇಷ್ಟು ತಿಳ್ಕೊಂಡ್ರೆ ಸಾಕು. ಇನ್ನು ಇನ್ನೂ ಒಂದು ಮಂತ್ರದಲ್ಲಿ ಇದನ್ನೇ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಾರೆ. ಹೇಗೆ ಎಚ್ಚರ ಕನಸುಗಳಲ್ಲಿ, ನಾನು ಫಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆಲ್ಲ ಗೊತ್ತಾಗಿದೆ. ಈಗ ಒಂದು ಹಕ್ಕಿನ ನೀವು ಒಂದು ಮರಕ್ಕೆ ಕಟ್ಬಿಡ್ರಿ, ಕಾಲೋಗಿಲೋ ಕಟ್ಬಿಡ್ರಿ, ಅದೇನು ಮಾಡುತ್ತೆ? ನಿಮ್ಗೆ ಎಷ್ಟು ದಾರ ಬಿಟ್ಟಿರ್ತಾರೋ ಅಲ್ಲಿವರೆಗೂ ಹೋಗಿದ್ದೆ ಆ ಮರದ ಸುತ್ತಲೂ ಸುತ್ತಾಡ್ತಾ ಇರುತ್ತೆ. ಸುತ್ತಾಡಿ ಸುತ್ತಾಡಿ ಓಡಾಡಿ ಆಯಾಸ ಆಗಿ ಕೊನೆಗೆ ಸಾಯಂಕಾಲ ಆಗೋಷ್ಟೊತ್ತಿಗೆ ಬಂದು ತನ್ನ ಗೂಡಿನಲ್ಲಿ ವಿಶ್ರಾಂತಿ ತಗೊಳುತ್ತೆ. ಹಾಗೆ ಈ ಜೀವನು ಇವನು ಮುಷ್ಟೆ ಮೋರೆ ಎಚ್ಚರ ಕನಸುಗಳಲ್ಲಿ ಓಡಾಡಿ 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 ಮನಸ್ಸಿನಲ್ಲಿ ಕೆಲಸ ಮಾಡಿ ಮಾಡಿ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಅಂತಃಕರಣ ಕೆಲಸ ಮಾಡಿ ಮಾಡಿ ಆಯಾಸ ಆಗಿಬಿಟ್ಟು ರಾತ್ರಿ ಆದರೆ ತನ್ನ ಗೂಡಿಗೆ ಬಂದು ಹೇಗೆ ಪಕ್ಷಿ ಸೇರಿಕೊಳ್ಳುತ್ತೋ ಹಾಗೆ ತನ್ನ ಉಪಾಧಿಗಳನ್ನೆಲ್ಲ ಬಿಟ್ಟು ಆತ್ಮನಲ್ಲಿ ಒಂದಾಗ್ಬಿಡ್ತಾನೆ, ಆಲಿಂಗನ ಆಗ್ತಾನೆ ಅಂತ ಹೇಳ್ತಾರಲ್ಲ ಅಲ್ಲಿ ಆನಂದವಾಗಿರ್ತಾನೆ. ಸ್ವಾಮಿ, ಎಚ್ಚರ ಕನಸುಗಳಲ್ಲಿ ವ್ಯವಹಾರ ಮಾಡ್ತಾ ಇದ್ರು ಹಾಗಿರಕ್ ಬರುತ್ತೆ, ಇದನ್ನೇ ಮೋಕ್ಷ ಅಂತ ಸ್ವಾಮಿ. ಯಾಕಾಗ್ಬಾರ್ದು? ನಾವು ಕೆಲಸ ಮಾಡ್ತಾ ಇರ್ರಿ, ಪಿಕ್ಚರ್ ರನ್ ಆಗ್ತಾ ಇರಲಿ, ಹಿಂದೆಗಡೆ ಇರೋ ವೈಟ್ ಸ್ಕ್ರೀನ್ ಅಂತ ಗೊತ್ತಾಗ್ಬಿಟ್ರೆ ಸಾಕು, ಅವಾಗ ಇದು ಪಿಕ್ಚರ್ ನಿಮ್ಗೆ ರಿಯಲ್ ಅಲ್ಲ. ಇಲ್ದಿದ್ರೆ ಪಿಕ್ಚರ್ ರಿಯಲ್ ಆಗಿ ಕಣ್ಣಲ್ಲಿ ನೀರು ಬರೋದು, ಅಲ್ಲಿ ಸಂತೋಷ ಪಟ್ಟರೆ ಇಲ್ಲೂ ಸಂತೋಷ ಪಡೋದು, ಅಲ್ಲಿ ದುಃಖ ಆದರೆ ಇಲ್ಲೂ ದುಃಖ ಪಡೋದು, ಇದೆಲ್ಲ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಇಷ್ಟೇ ಆ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಮನಸ್ಸು ದಿಕ್ಕು ದಿಕ್ಕಿಗೂ ಹಾರಾಡಿ ಎಚ್ಚರ ಕನಸುಗಳಲ್ಲಿ ಮನಸ್ಸು ಎಷ್ಟು ಓಡಾಡ್ತಾ ಇರುತ್ತೆ ನೋಡ್ರಿ. ಸುಮ್ಮನೆ ಇರುತ್ತ ಮನಸ್ಸು? ಆ ಇರೋದಿಲ್ಲ. ಆದ್ದರಿಂದ ಮನಸ್ಸು ಓಡಾಡಿ ಆಯಾಸ ಆಗಿ ಆಯಾಸ ಆಗಿ ಕೊನೆಗೆ ಅದರ ಮರದ ಹತ್ರ ಬಂದು ಆ ಪಕ್ಷಿ ತನ್ನ ಗೂಡಿನಲ್ಲಿ ಹೇಗೆ ವಿಶ್ರಾಂತಿ ತಗೊಳುತ್ತೋ ಹಾಗೆ ನಮ್ಮ ಮನಸ್ಸು ಕೂಡ ತನ್ನ ತನವನ್ನು ಬಿಟ್ಟು ಗಾಢ ನಿದ್ರೆಯಲ್ಲಿ ಆತ್ಮನಲ್ಲೇ ಆಲಿಂಗವಾಗುತ್ತೆ, ಆಶ್ರಯವನ್ನು ಪಡೆಯುತ್ತೆ. ಇಲ್ಲಿ ಪ್ರಾಣನನ್ನೇ ಆಶ್ರಯಿಸುತ್ತದೆ ಇಲ್ಲಿ ಸ್ವಲ್ಪ. ಏಕೆಂದರೆ ಇಲ್ಲಿ ಪ್ರಾಣನನ್ನೇ ಆಶ್ರಯಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರಾಣ ಅಂತಂದರೆ ಅದಕ್ಕೆ ಇದು ಹೇಳ್ತಾ ಇರೋದು. ಇವಾಗ ನಮ್ಮ ಎಚ್ಚರದಲ್ಲಿರೋ ಈ ಪಂಚಪ್ರಾಣಗಳು ಉಪಪ್ರಾಣಗಳು ಅಲ್ಲ, ಆತ್ಮನಿಗೂ ಕೂಡ ಪ್ರಾಣ ಅಂತಾರೆ, ಅದನ್ನು ಬಿಡಿಸ್ತಾ ಇದ್ದಾರೆ ಅಷ್ಟೇ, ಇನ್ನೇನಿಲ್ಲ. ನೋಡಿ ನೆಕ್ಸ್ಟ್ ಇದರಲ್ಲೇ ಹೇಳ್ತಾರೆ, ಬ್ರಹ್ಮಕ್ಕೆ ಪ್ರಾಣನೆಂಬ ಮತ್ತೊಂದು ಹೆಸರು ಉಂಟು ಅಂತ. ಇಲ್ಲಿ ಜ್ಞಾಪಕ ಮಾಡಿಕೊಳ್ಳ್ರಿ, ಪ್ರಾಣಕ್ಕೆ ಪ್ರಾಣ, ಕರ್ಮೇಂದ್ರಿಯಗಳಿಗೆ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯಗಳಿಗೆ ಜ್ಞಾನೇಂದ್ರಿಯ ಹೇಳ್ತೀವಲ್ವ ನಾವು. ಹಾಗೆ ಪ್ರಾಣಕ್ಕೆ ಪ್ರಾಣ, ಮನಸ್ಸಿಗೆ ಮನಸ್ಸು, ಬುದ್ಧಿಗೆ ಬುದ್ಧಿ, ಜೀವಪ್ಪನಿಗೆ ಜೀವಪ್ಪ, ಹಾಗೆ ಇಲ್ಲಿ ಬ್ರಹ್ಮನಿಗೂ ಕೂಡ ಪ್ರಾಣ ಅಂತ ಕರೆಯೋದು ಇದೆ. ಆದ್ದರಿಂದ ಇಲ್ಲಿ ಪ್ರಾಣ ಅಂತ ಕರೆದಿದೆ ಅಷ್ಟೇ. ಹಾಗೆ
ಆ ಪಕ್ಷಿ ಹೇಗೆ ಕೊನೆಗೆ ತನ್ನ ಗೂಡಿಗೆ ಬಂದು ಸೇರ್ಕೊಡುತ್ತೋ ಹಾಗೆ ಈ ಮನಸ್ಸು ಕೂಡ ಈ ಎಚ್ಚರ ಕನಸುಗಳಲ್ಲಿ ಅವಿದ್ಯಾ ಕಾಮಕರ್ಮಗಳಿಂದ ಓಡಾಡಿ ಓಡಾಡಿ ಆಯಾಸ ಆಗಿ ಗಾಢನಿದ್ರೆಯಲ್ಲಿ ಬಂದು ಸೇರ್ಕೊಳ್ಳುತ್ತೆ. ತನ್ನ ಆತ್ಮನಾಗಿರುವ ಸತ್ ಎಂಬುದನ್ನು ಹೊರತು ಮತ್ತೊಂದು ಆಶ್ರಯ ಇಲ್ಲದೇ ಅಲ್ಲಿಗೆ ಬಂದು ವಿಶ್ರಮಿಸುತ್ತೆ, ಪ್ರಾಣನನ್ನೇ ಆಶ್ರಯಿಸುತ್ತೆ ಅಂತ ಹೇಳಿದ್ದಾರೆ ಇಲ್ಲಿ ಮಂತ್ರದಲ್ಲಿ, ಆ ಶ್ಲೋಕದಲ್ಲಿ. ಆದರೆ ಇಲ್ಲಿ ಪ್ರಾಣನೆಂದರೆ ಇಲ್ಲಿ ಪ್ರಾಣಕ್ಕೂ ಪ್ರಾಣವು ಅಂತಲೇ ಹೇಳ್ತಾರೆ, ಅಂದರೆ ಆತ್ಮನಿಗೆ ಅಂತ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಶಾಸ್ತ್ರದಲ್ಲೂ ಕೂಡ ನಾನು ಕ್ಲೀನಾಗಿ ಹೇಳಿದ್ದಾರೆ. ಆದ್ದರಿಂದ ಸುಶುಕ್ತಿಯಲ್ಲಿ ಪರಮಾತ್ಮನ ಸ್ವರೂಪವನ್ನೇ ಸೇರುತ್ತಾವೆಂದು ಹಿಂದೆ ಹೇಳಿದ ಶ್ರುತಿಗೆ ಈ ಶ್ರುತಿಗೂ ಹೊಂದುಗಡೆಯಾಗುತ್ತದೆ. ಆದ್ದರಿಂದ ಈ ರೀತಿ ಇನ್ನು ಸುಶುಕ್ತಿಯಲ್ಲಿ ಅವಿದ್ಯೆ ಇರುವುದೆಂಬುದಕ್ಕೆ ಇನ್ನು ಸುಷುಪ್ತಿಯಲ್ಲಿ ಅವಿದ್ಯೆ ಇರುವುದೆಂಬುದಕ್ಕೆ ಪ್ರಮಾಣವೆಂದು ಈಗಿನ ಕೆಲವರು ಭಾವಿಸಿರ್ತಾರೆ. ನೋಡ್ರಿ, ಗಾಢನಿದ್ರೆಯಲ್ಲಿ ಸುಷುಪ್ತಿ ಇದೆ ಅಲ್ಲ, ಈ ಅವಿದ್ಯೆ ಇದೆ ಸುಷುಪ್ತಿಯಲ್ಲಿ ಅವಿದ್ಯೆ ಇದೆ ಅಂತ ಇದನ್ನ ತಗೊಂಡ್ಬಿಡ್ತಾರೆ, ತಪ್ಪದು ಅಂತ. ಯಾಕೆಂದ್ರೆ ಇವರು ಪ್ರಾಣ ಅಂದ ತಕ್ಷಣ ಅದು ಬ್ರಹ್ಮನಿಗೆ ಆ ಪ್ರಾಣ ಅಂತ ಕರೆದಿರೋದು. ಇವರೇನು ಮಾಡಿದ್ರು, ಎಚ್ಚರದಲ್ಲಿರೋ ಪ್ರಾಣ ಇರುತ್ತೆ ಅಂದ್ಕೊಂಡ್ಬಿಟ್ಟು, ಯಾಕೆಂತಂದರೆ ಇವನು ಮಲಗಿದ್ದಾಗಲೂ ಕೂಡ ವ್ಯವಹಾರದ ದೃಷ್ಟಿಯಿಂದ ಅವನು ಉಸಿರಾಡ್ತಾ ಇರ್ತಾನೆ. ಹಂಗೇನಾದರೂ ತಗೊಂಡ್ರು ಏನು ಕಥೆನೋ, ಒಟ್ಟಿನಲ್ಲಿ ಹೀಗೆ ಮಾಡ್ಕೊಂಡ್ಬಿಡ್ತಾರೆ ಅವರು. ಮಾಂಡಿಕಕಾರಿಕೆ ಆಗಮ ಪ್ರಕರಣದ ಅದರಲ್ಲೂ ಕೂಡ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದ್ರ ಕೂಡ ಶ್ರುತಿಯಲ್ಲಿ ಏನು ಬರ್ತಿದ್ದಾರೆ ಅವರು, ಈ ಶ್ರುತಿಯಲ್ಲಿ ಸದ್ಬ್ರಹ್ಮವನ್ನೇ ಪ್ರಾಣನೆಂಬ ಹೆಸರಿನಿಂದ ಕರೆದಿದೆಯಾದರೂ, ನೋಡ್ರಿ ಮಾಂಡಿಕ್ಯದಲ್ಲೂ ಕೂಡ ಪರಮಾತ್ಮನನ್ನ ಬ್ರಹ್ಮನನ್ನ ಪ್ರಾಣ ಅಂತ ಕರೆದಿದೆ. ಆದ್ದರಿಂದ ಜೀವರು ಹುಟ್ಟುವುದಕ್ಕೆ ಕಾರಣವಾಗಿರುವ ರೂಪದಿಂದಲೇ ಬ್ರಹ್ಮವನ್ನ ಸದ್ಬ್ರಹ್ಮವನ್ನ ಪ್ರಾಣ ಅಂತ ಕರೆದಿದೆ. ಯಾಕೆಂತಂದ್ರೆ ನಮ್ಮ ಶರೀರದಲ್ಲಿ ಈ ಜೀವ ಇರೋದಕ್ಕೆ ಪ್ರಾಣ ಮುಖ್ಯ. ಹಾಗೆ ನಾವು ಈ ಪ್ರಾಣ ಮುಖ್ಯವಾಗಿರೋದ್ರಿಂದ ಆ ಆತ್ಮನ್ನೇ ಪ್ರಾಣ ಅಂತ ಕರೆದಿದ್ದಾರೆ ಅಷ್ಟೇ, ಏನಿಲ್ಲ. ಈ ಸುಷುಪ್ತಿಯಲ್ಲಿ ಅವಿದ್ಯೆಯು ಇದೆಯಾ ಇಲ್ವ ನಮಗೆ ಅರ್ಥ ಆಯ್ತು. ಎಲ್ಲ ಕಡೆ ಬೇಕಾದಷ್ಟು ಕಡೆ ಕರೆದಿದ್ದಾರೆ. ಇನ್ನೂ ಒಂದು ನಮಗೆ ಸಂದರ್ಶಿ ಕೊಡ್ತಾರೆ ನೋಡ್ರಿ, ಈ ಆತ್ಮನನ್ನ ಅವ್ಯಕ್ತ ಬೀಜ ಅವ್ಯಕ್ತ ಅಂತ ಕರೀತಾರೆ. ಇಲ್ಲಿ ಮತ್ತೆ ಚೆನ್ನಾಗಿ ಜ್ಞಾಪಕ ಮಾಡ್ಕೋಬೇಕು, ವ್ಯಕ್ತ ಅವ್ಯಕ್ತ ಅಂತ ಕರೀತಾರೆ. ವ್ಯಕ್ತ ಅಂತ ಕರೆಯೋದು ಎಲ್ಲಿ, ಅವ್ಯಕ್ತ ಅಂತ ಎಲ್ಲಿ ಕರೀತಾರೆ? ನಾನು ಪ್ರಶ್ನೆ ಕೇಳ್ತಾ ಇದ್ದೆ, ಗೊತ್ತಿದೆ ನಿಮಗೆ, ಅದಕ್ಕೆ ಹೇಳ್ತಾ ಇದ್ದೆ. ಎಲ್ಲಿ ಕರೀತಾರೆ? ವ್ಯಕ್ತ ಅವ್ಯಕ್ತ ಎಚ್ಚರ ಕನಸು ವ್ಯಕ್ತ, ಗಾಢನಿದ್ರೆ ಅವ್ಯಕ್ತ. ಕರೆಕ್ಟ್, ಗಾಢನಿದ್ರೆಯಲ್ಲಿ ಅವ್ಯಕ್ತ ರೂಪದಿಂದ ಇರ್ತಾನೆ ಅಂತ. ಈಗ ಅದನ್ನ ಕ್ಷರ ಅಕ್ಷರ ಅಂತಾನು ಕರೀತಾರೆ ಇಲ್ವ? ಕರೀತಾರೆ, ನಮ್ಮ ಭಗವದ್ಗೀತೆಯಲ್ಲಿ ಕರೀತಾರೆ. ಕ್ಷರ ಅಂತಂದ್ರೆ ದೃಶ್ಯ ಪ್ರಪಂಚವನ್ನ, ಅದೃಶ್ಯ ಪ್ರಪಂಚವನ್ನ ಅಕ್ಷರ ಅಂತ ಕರೀತಾರೆ. ನಾವು ಹುಷಾರಾಗಿರ್ಬೇಕು. ಈಗ ಆ ಅವ್ಯಕ್ತವನ್ನ ಆತ್ಮನಿಗೂ ಕರೀತಾರೆ, ಈ ಅಕ್ಷರವನ್ನ ಆತ್ಮನಿಗೂ ಕರೀತಾರೆ. ಇಲ್ಲಿ ಹುಷಾರಾಗಿರ್ಬೇಕು. ಇಲ್ಲಿ ಆ ಬ್ರಹ್ಮನನ್ನ, ಇಲ್ಲಿ ಆ ಅವ್ಯಕ್ತವನ್ನ ಅಂತ ಕರೀತಾರೆ. ಅದಕ್ಕೋಸ್ಕರ ಇಲ್ಲಿ ಆ ಪ್ರಾಣ ಅಂತಂದ್ರೆ ಈ ಅವ್ಯಕ್ತನನ್ನೇ ಪ್ರಾಣ ಅಂತ ಕರೆದಿದೆ ಅಂತ. ಮತ್ತೆ ಅಲ್ಲಿ ಅವ್ಯಕ್ತ ಅಂತಂದ್ರೆ ಮತ್ತೆ ಅದು ಆ ಅವ್ಯಕ್ತ ತಗೋಬಾರ್ದು, ಗಾಢನಿದ್ರೆಯಲ್ಲಿರೋ ಅವ್ಯಕ್ತ ತಗೋಬಾರ್ದು. ಯಾಕೆಂತಂದ್ರೆ ಆತ್ಮನು ವ್ಯಕ್ತ ಅವ್ಯಕ್ತಗಳನ್ನ ಮೀರಿರ್ತಾನೆ, ನಮಗದೆಲ್ಲ ಗೊತ್ತು ಬೃಹದಾರಣ್ಯಕದಲ್ಲಿ. ಈ ದೃಶ್ಯ ಪ್ರಪಂಚದನ್ನ ವ್ಯಕ್ತ ಅಂತ ಕರೀತಾರೆ, ಅಂದರೆ ತೋರ್ತಾ ಇರುತ್ತೆ. ಇವು ಅಡಗಿದ್ದಾಗ ಅವ್ಯಕ್ತ ಅಂತ ಕರೀತಾರೆ. ಇಲ್ಲಿ ಗಾಢನಿದ್ರೆ, ಅಲ್ಲಿಗೆ ಆ ಗಾಢನಿದ್ರೆಯಲ್ಲಿರೋ ಅದು ಕಾರಣ ಅಂತ ಕರೀತಾರೆ. ಯಾಕೆ
ಬೆಳಿಗ್ಗೆ ನಾನು ಎದ್ದಾಗ ಮತ್ತೆ ಪ್ರಪಂಚ ತೋರುತ್ತೆ. ಆ ದೃಷ್ಟಿಯಿಂದ ಇದನ್ನ ಕಾರಣ ಅಂತ ಕರೆದು ದೃಶ್ಯ ಪ್ರಪಂಚವನ್ನ ಕಾರ್ಯ ಅಂತ ಕರೀತಾರೆ. ಸೊ ಈ ಪರಮಾತ್ಮನು ಪ್ರಶ್ನೆ ಕಾರಣವ ಕಾರ್ಯವ ವ್ಯಕ್ತವ ಅವ್ಯಕ್ತವ ಪ್ರಶ್ನೆ. ಕಾರ್ಯ ಕಾರಣ ಎರಡು ಮೀರಿರೋನು ಸರ್. ಕರೆಕ್ಟ್. ವ್ಯಕ್ತ ಅವ್ಯಕ್ತ ಎರಡನ್ನೂ ಮೀರಿರೋನು. ಹಾಗೆ ಆಗ್ತದೆ. ಅಲ್ಲಿ ನಾವು ಯಾವುದಕ್ಕೆ ಯಾವ ಸಂದರ್ಭದಲ್ಲಿ ಯಾವ ಕಾಂಟ್ರಾಸ್ಟ್ ಇವರು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಂಡಾಗ ಕನ್ಫ್ಯೂಷನ್ ಆಗುತ್ತೆ. ಹೆಸರು ಒಂದೇ ಇರುತ್ತೆ, ಅಷ್ಟೇ ಬೇಕಾಗಿರೋದು ನನಗೆ. ಕರೆಕ್ಟಾಗಿ ತಿಳ್ಕೊಂಡಿದ್ದೀರ, ಇಷ್ಟು ತಿಳ್ಕೊಂಡ್ರೆ ಬೇಕಾದಷ್ಟಾಯ್ತು. ಇಲ್ಲಿ ಇವಾಗ ಬ್ರಹ್ಮನನ್ನ ಆತ್ಮನಲ್ಲಿ ಆ ಗಡನಿದ್ರೆಯಲ್ಲಿ ಬರೀ ಆತ್ಮಸ್ವರೂಪ ಇರೋದು, ಅವನನ್ನೂ ಕೂಡ ಅವ್ಯಕ್ತ ಅಕ್ಷರ ಅಂತ ಕರೀತಾ ಇದ್ದಾರೆ. ಈ ಅವ್ಯಕ್ತ ಬ್ರಹ್ಮನನ್ನ ಪ್ರಾಣ ಅಂತ ಕರೆದಿರೋದು ಅಷ್ಟೇ ಬರುತ್ತೆ, ಇನ್ನೇನಿಲ್ಲಪ್ಪ. ಇಷ್ಟು ತಿಳ್ಕೊಂಡ್ರೆ ಬೇಕಿದಷ್ಟಾಗಿ ಬೆಳಿ. ಆದ್ದರಿಂದ ಶ್ರುತಿಯಲ್ಲಿ ಸದ್ಬ್ರಹ್ಮವನ್ನೇ ಪ್ರಾಣ ಅಂತ ಹೆಸರಿಂದ ಕರೆದಿದೆ, ಅದು ಆಯಿತು. ಈಗ ಸುಷುಪ್ತಿಯಲ್ಲಿ ಅವಿದ್ಯೆ ಇದೆ, ಅದೆಲ್ಲ ಇಂಪಾರ್ಟೆಂಟ್ ಅಂತಲೂ ಕೂಡ ಹೇಳಿದರು. ನೋಡ್ರಿ, ಇಲ್ಲಿ ಇವಾಗ ಬೀಜ ಅಂತ ಎಲ್ಲಿ ಬರುತ್ತೆ ಅಂತ ಹೇಳ್ತಾರೆ ಅವರು. ಇಲ್ಲಿ ಅವ್ಯಾಕೃತನನ್ನು ಪ್ರಾಣನೆಂದು ಕರೆಯಬಹುದೇ ಎಂಬಲ್ಲಿ ಇಲ್ಲಿ ನಿರ್ಣಯಿಸಬೇಕಾಗಿರುವ ವಿಷಯ. ಇಲ್ಲಿ ಜಗತ್ತಿಗೆಲ್ಲ ಕಾರಣವೆಂದು ಹೇಳಿರುವುದರಿಂದ ನಮ್ಮ ಪರಮಾತ್ಮನೇ ತಾನೇ ಕಾರಣ ಈ ಪ್ರಪಂಚಕ್ಕೆಲ್ಲ. ಅದಕ್ಕೋಸ್ಕರ ಅವನ್ನ ಬೀಜಾತ್ಮಕ ತತ್ವ ಅಂದರೆ ಜಗತ್ತಿಗೆ ಕಾರಣತ್ವವನ್ನು ಒಪ್ಪಿಯೇ ಇಲ್ಲಿ ಪ್ರಾಣನೆಂಬ ಹೆಸರನ್ನು ಬ್ರಹ್ಮಕ್ಕೆ ಕೊಟ್ಟಿದೆ ಅಷ್ಟೇ. ಇಲ್ಲಿ ಕಾರಣ ಹೇಳ್ತಾ ಇದ್ದಾರೆ, ಇದು ಒಂದು ಹೇಳ್ತಾ ಇದ್ದಾರೆ ಯಾತಕ್ಕೆ ಕರೆದ್ರು ಅಂತ. ಹೇಗೆ ನಾವು ಪ್ರಪಂಚದಲ್ಲಿ ಅವನು ಉಸಿರಾಟ ನಿಲ್ಲಿಸಿದ್ರೆ ಪ್ರಾಣ ಇಲ್ಲ ಸುಟ್ಟಾಕ್ಬಿಡ್ರಿ ಅಂತ ಹೇಳ್ತಾರೋ ಹಾಗೆ ಪ್ರಪಂಚದಲ್ಲಿ ವ್ಯವಹಾರ ನಡೀಬೇಕಾದ್ರೆ ಹೇಗೆ ಪ್ರಾಣ ಮುಖ್ಯವೋ ಹಾಗೆ ಪ್ರಪಂಚಕ್ಕೆಲ್ಲ ಈವನ್ನ ಪ್ರಾಣಕ್ಕೂ ಇವೆಲ್ಲ ಕರೀತಾರೆ ಅಷ್ಟೇ ಹೊರತು ಮತ್ತಿನೇ ಇಲ್ಲ. ಇಷ್ಟು ತಿಳ್ಕೊಂಡ್ರೆ ಬೇಕಾದಷ್ಟಾಯ್ತು. ಆದ್ದರಿಂದ ಬ್ರಹ್ಮದಲ್ಲಿ ಕಾರಣತ್ವವನ್ನು ಒಪ್ಪಿಕೊಂಡೇ ಸದ್ಬ್ರಹ್ಮಕ್ಕೆ ಪ್ರಾಣನೆಂಬ ಹೆಸರನ್ನ ಕೊಟ್ಟಿದೆ. ಮತ್ತಿನ್ನೊಂದು, ಆತ್ಮ ಪಾರಮಾರ್ಥಿಕ ದೃಷ್ಟಿಯಿಂದ ನೋಡಿದ್ರೆ ಕಾರಣವೂ ಹೊಂದೋದಿಲ್ಲ, ಅಷ್ಟು ಜ್ಞಾಪಕ ಇಟ್ಕೊಂಡಿದ್ರೆ ಸಾಕು. ಯಾಕೆ ಹೊಂದೋದಿಲ್ಲ ಕಾರಣ ಅಂತ? ಯಾಕೆ ಕಾರ್ಯ ಇಲ್ಲ? ಯಾಕೆ ನೀವು ಹಾವನ್ನು ಒಪ್ಪೋದಿಲ್ಲ? ಹಾವಿಲ್ಲ, ಇರದೆ ಹಗ್ಗ, ಹಾವೆಲ್ಲಿದೆ? ಅದೇ ರೀತಿ ಕಾರ್ಯ ಇಲ್ಲದೇ ಇದ್ಮೇಲೆ ಕಾರಣಕ್ಕೆ ಬೆಲೆ ಏನು? ದೃಶ್ಯ ಇಲ್ಲದೇ ಇದ್ದರೆ ದ್ರಷ್ಟೃ ಅಥವಾ ಸಾಕ್ಷ್ಯ ಇಲ್ಲದೇ ಇದ್ದರೆ ಸಾಕ್ಷಿಗೇನು ಬೆಲೆ? ನೀವು ಕರ್ಕೋಬೋದು ಅಷ್ಟೇ ಗಾರ್ಡನ್ ಇದ್ರೆ ಅಲ್ಲಿ ಸಾಕ್ಷಿ ಅಂತ ಏನಿದೆ ಅಲ್ಲಿ, ಅದಕ್ಕೆ ಸಾಕ್ಷ್ಯ, ಅದು ಸಾಕ್ಷಿ ಯಾವುದಕ್ಕೆ ಸಾಕ್ಷಿ ಆಗಿರ್ಬೇಕು? ಅದಕ್ಕೋಸ್ಕರ ಹೊಂದೋದಿಲ್ಲ ಅಂತ ಹೇಳ್ತಾರೆ. ಅಷ್ಟೇ ಕೊಟ್ಟರೆ ಸಾಕು. ಈ ಭಾಷೆಯಲ್ಲಿ ಬೀಜವೆಂದರೆ ಮೂಲ ಅವಿದ್ಯೆ ಎಂದು ನೋಡ್ರಿ ಬೇರೆಯವರು, ಈಗಿನ ಕಾಲದವರು ಇಲ್ಲಿ ಬೀಜ ಅಂತ ಹೇಳಿದ್ರಲ್ಲ, ಅದಕ್ಕೆ ಇವರು ಭಾಷ್ಯದಲ್ಲಿ ಬೀಜವೆಂದರೆ ಮೂಲ ಅವಿದ್ಯೆ ಎಂದು ನಿರಾಧಾರವಾಗಿಟ್ಟುಕೊಂಡಿರುವುದೇ ಈಗಿನ ಕೆಲವರು ವೇದಾಂತಿಗಳ ಅಪವ್ಯಾಖ್ಯಾನಕ್ಕೆ ಮೂಲವಾಗಿರುತ್ತೆ ಅನ್ನೋದು ಸ್ಪಷ್ಟವಾಗಿದೆ ಅಂತ ಸ್ವಾಮಿಗಳು ಹೇಳ್ತಾ ಇದ್ದಾರೆ. ಇಷ್ಟು ಆಯ್ತು. ಜೀವರು ಉಂಟಾಗುವುದಕ್ಕೆ ಕಾರಣವಾಗಿರುತ್ತೆ, ಅದಕ್ಕೋಸ್ಕರ. ಇನ್ನು ಜಾಗ್ರತ ಸ್ವಪ್ನಗಳಲ್ಲಿ ಜೀವತ್ವವಿರುತ್ತೆ, ಸುಷುಪ್ತಿಯಲ್ಲಿ ಇರೋದಿಲ್ಲ ಅನ್ನೋದು ಸ್ಪಷ್ಟವಾಗಿದೆ ಅಲ್ವಾ? ಇದನ್ನು ನಾವು ಎಕ್ಸ್ಪ್ಲೇನೇ ಮಾಡಬೇಕಾಗಿಲ್ಲ. ಈಗ ಅಲ್ಲಿಗೆ ಇವಾಗ ಇವತ್ತು ಹೇಳಿದ ಸಾರಾಂಶ ಎಲ್ಲ ಒಂದು ಪ್ಯಾರದು ತಂದು ಇಳಿಸ್ಬಿಡ್ತಾರೆ, ಅದನ್ನು ಒಂದು ಸಾರಿ ಹೇಳಿಬಿಡ್ತೀನಿ. ಈ ಚಾಪ್ಟರ್ ಕೂಡ ಮುಗಿಯುತ್ತೆ. ಸುಷುಪ್ತಿಯಲ್ಲಿರುವ ಬ್ರಹ್ಮನನ್ನು ಅಂದರೆ ನಮ್ಮ ನಿದ್ದೆಯಲ್ಲಿರುವ ನಮ್ಮ ನಿಜವಾದ ಸ್ವರೂಪವನ್ನು ಬ್ರಹ್ಮ ಅಂತ ಕರೀತಾರೆ. ಓಂಕಾರ ಆತ್ಮ ಎಲ್ಲ ಗೊತ್ತು ನಮಗೆ. ಅವನನ್ನು ಇಲ್ಲಿ ಪ್ರಾಣ ಅಂತ ಕೂಡ ಕರೆದಿದೆ ವ್ಯವಹಾರ ದೃಷ್ಟಿಯಿಂದ. ಇದೇ ಆತ್ಮನು ಜಾಗ್ರತ ಸ್ವಪ್ನಗಳಲ್ಲಿ ಅವುಗಳ ಜೊತೆಯಲ್ಲಿ ಕಲಬೆರಕೆ ಆಗುತ್ತೆ, ಅದಕ್ಕೋಸ್ಕರ ಅವನಿಗೆ ಚಿದಾಭಾಸ ಜೀವರು ಅಂತ ಹೇಳ್ತಾರೆ ಅಷ್ಟೇ.
ಹೇಗೆ ನಾನು ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ನನ್ನ ಪ್ರತಿಬಿಂಬ ತೋರುತ್ತೋ ಹಾಗೆ ಎಚ್ಚರ ಕನಸುಗಳಲ್ಲಿ ಆ ಆತ್ಮನ ಪ್ರತಿಬಿಂಬ ಮೂಡುತ್ತೆ. ಹೇಗೆ ನಾನು ಪಾತ್ರೆ ಒಳಗಡೆ ನೀರು ಕಾಯಿಸಿದ್ರೆ ನೀರು ಸುಡುತ್ತೆ ಅಂತ ಹೇಳ್ತೇನೋ ಹಾಗೆ, ಅದಕ್ಕೋಸ್ಕರ ಇದಕ್ಕೆ ಚಿದಾಭಾಸ ಅಂತ ಹೇಳ್ತಾರೆ. ಮತ್ತೆ ಇನ್ನೇನೂ ಅಲ್ಲ, ಈ ಜೀವರು ಮನಸ್ಸೆಂಬ ಉಪಾಧಿಯಿಂದ ಬೇರೆ ಬೇರೆ ಕರ್ಮಗಳನ್ನು ಮಾಡಿ ಬೇರೆ ಬೇರೆ ಅನುಭವಗಳನ್ನು ಹೊಂದುವಂತೆ ತೋರಿದರೂ ಇದು ಅವರ ಪರಮಾರ್ಥವಲ್ಲ. ಎಚ್ಚರ ಕನಸುಗಳಲ್ಲಿ ಕರ್ತೃತ್ವ ಭೋಕ್ತೃತ್ವ ಇವೆಲ್ಲ ಇರೋದ್ರಿಂದ ಇವು ಯಾಕಿದೆ ಅಲ್ಲಿ ಪ್ರಮಾತೃತ್ವ ಇರೋದರಿಂದ ಕರ್ತೃತ್ವ ಭೋಕ್ತೃತ್ವ ಜೊತೆಗೆ ಕಲಬೆರಕೆ ಆಗಿರೋದು, ಆತ್ಮ ಅನಾತ್ಮಗಳ ಕಲಬೆರಕೆ ಆಗಿರೋದರಿಂದ ಯಾವಾಗ ಕರ್ತೃತ್ವ ಭೋಕ್ತೃತ್ವ ಬರುತ್ತೋ ಈಗ ಇವನಿಗೆ ಶುರುವಾಯಿತು. ಏನು? ಅವಿದ್ಯೆಯಿಂದ ಕಾಮ. ಕಾಮ ಯಾವಾಗ ಶುರುವಾಯಿತು? ಕರ್ತೃತ್ವ. ಕರ್ತೃತ್ವ ಯಾತಕ್ಕೆ? ಸುಖಪ್ರಾಪ್ತಿ ದುಃಖ ನಿವೃತ್ತಿ. ಆದ್ದರಿಂದ ಅವನು ಮತ್ತೆ ಕೆಲಸ ಮಾಡೋದು, ಪಡೆಯೋದು, ಸಂಸ್ಕಾರ, ಮತ್ತೆ ಅದನ್ನು ಈ ಸೈಕಲ್ ರಿಪೀಟ್ ಆಗ್ತಾ ಇರುತ್ತೆ ಅನ್ನೋದು ನಮಗೆಲ್ಲ ಚೆನ್ನಾಗಿ ಗೊತ್ತು. ಇದು ಎಚ್ಚರ ಕನಸುಗಳಲ್ಲಿ ಸಹಜವಾಗಿರುತ್ತೆ, ನಡ್ಕೊಂಡು ಹೋಗ್ತಾ ಇರುತ್ತೆ. ಅದಕ್ಕೋಸ್ಕರನೇ ಇದನ್ನು ಅನಾದಿ ಅನಂತ, ಇದನ್ನು ಕೂಡ ಏನು ತುಂಬ ಲಾಂಗ್ ಅಂತ ಹೇಳಿಬಿಡ್ತಾರೆ, ಬಟ್ ಅದೇ ಆ ಥರ ಏನಿಲ್ಲ. ಆದರೆ ಇದು ಗಾಢನಿದ್ರೆಯಲ್ಲಿ ಇರೋದಿಲ್ಲ ಅಷ್ಟು ಹೇಳ್ತಾ ಇದ್ದಾರೆ. ಈ ಕರ್ತೃತ್ವ ಭೋಕ್ತೃತ್ವದಲ್ಲಿ ಅವರಿಗೆ ಎಂದಿಗೂ ವಿಶ್ರಾಂತಿ ದೊರಕೋದಿಲ್ಲ. ಆ ಪಕ್ಷಿನ ಕಟ್ಟಾಕ್ಬಿಟ್ಟಿದ್ರೆ ಓಡಾಡಿ ಓಡಾಡಿ ಆಯಾಸ ಆಗಿ ಕೊನೆಗೆ ಅದನ್ನು ಗೂಡಕ್ಕೆ ಬಂದರೆ ವಿಶ್ರಾಂತಿ ಸಿಗುತ್ತಲ್ಲ, ಮಲಗ್ಕೊಳ್ಳುತ್ತಲ್ಲ. ಹಾಗೆ ಈ ಮನುಷ್ಯನು ಎಚ್ಚರ ಕನಸುಗಳಲ್ಲಿ ಈ ಕರ್ತೃತ್ವ ಭೋಕ್ತೃತ್ವದಿಂದ ಅವನಿಗೆ ವಿಶ್ರಾಂತಿ ಸಿಗೋದಿಲ್ಲ. ಅದೇ ನಿದ್ದೆಯಲ್ಲಿ ಮನಸ್ಸು ಲಯವಾಗಿರೋದ್ರಿಂದ ತಮ್ಮ ಪರಮಾರ್ಥವಾದ ಶುದ್ಧ ಚೈತನ್ಯ ಸ್ವರೂಪದಲ್ಲಿ ವಿಶ್ರಾಂತಿ ಪಡಿತಾರೆ. ಅದಕ್ಕೆ ನಾವು ಗಾಢನಿದ್ರೆಯಲ್ಲಿ ಆತ್ಮನಾಗಿರ್ತೀವಿ ಅಂತ ಹೇಳಿ ಎದ್ದಾಗ ದೆವ್ವ ಆಗಿರ್ತೀವಿ ಅನ್ನೋದೇ ಈ ಪಕ್ಷಿಯ ದೃಷ್ಟಾಂತ ಕೂಡ ಕೊಟ್ಟಿದ್ದಾರೆ, ನಮಗೆ ಸ್ಪಷ್ಟವಾಗಿ ಅರ್ಥ ಆಯಿತು. ಹೀಗೆ ಪ್ರತಿದಿನವೂ ನಿದ್ದೆಯಲ್ಲಿ ತಮ್ಮ ಅಸಂಸಾರಿ ಸ್ವರೂಪವನ್ನು ಹೊಂದುತ್ತಾ ಇರ್ತೀವಿ. ಆದರೂ ಅರಿತವರಿಗೆ ಮಾತ್ರ ಸ್ವರೂಪದ ಜ್ಞಾನವಾಗಿ ಸಂಸಾರದ ಬಂಧನದಿಂದ ಬಿಡುಗಡೆಯಾಗುತ್ತೆ, ಅಲ್ಲಿ ತಿಳ್ಕೊಳ್ಳೋದು ಬರೋದಿಲ್ಲ. ಆದ್ದರಿಂದ ಎಚ್ಚರದಲ್ಲಿ ಯಾರು ರಾತ್ರಿ ಹೊತ್ತು ಮಾಡ್ತಾ ಇದ್ದೀವಲ್ಲ ಸಾಧನೆ, ಅವುಗಳನ್ನ ಮಾಡಿಕೊಂಡು ತತ್ವದಲ್ಲಿ ಯಾರು ನಿಲ್ತಾರೋ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ, ಇಲ್ಲದ್ರೆ ಗೊತ್ತಾಗೋದಿಲ್ಲ. ಆದರೂ ಪ್ರತಿದಿನ ನಾವು ಆ ಪಕ್ಷಿ ಸೇರೋ ಹಾಗೆ ರಾತ್ರಿ ಹೊತ್ತು ನಮ್ಮ ನಿಜವಾದ ಸ್ವರೂಪದಲ್ಲಿ ಸೇರ್ತಾ ಇದ್ದೀವಿ. ರಾತ್ರಿ ಹೊತ್ತು ಮಾತ್ರ ಅಂತ ತಿಳ್ಕೊಬೇಡ್ರೆ, ಎಚ್ಚರ ಕನಸಿನಲ್ಲೂ ಹಾಗೆ ಇದ್ದೀವಿ. ಇಲ್ಲಿ ಕಲಬೆರಕೆ ಆಗಿರೋದ್ರಿಂದ ಗುರ್ಸಕ್ಕೆ ಬರೋಲ್ಲ. ಹೇಗೆ ಪಿಕ್ಚರು ಸ್ಕ್ರೀನ್ ಮೇಲೆ ರನ್ ಆಗ್ತಾ ಇದ್ದಾಗ ಆ ಹಳ್ಳಿಯವನಿಗೆ ಗುರುತಿಸದೇ ಇರೋವನಿಗೆ ಬರೀ ಸ್ಕ್ರೀನ್ ನೋಡೋಕ್ಕೆ ಬರಲ್ವೋ, ಹಾಗೆ ನಮ್ಮ ಕಥೆ ಆಗಿದೆ. ಆದ್ದರಿಂದ ಇನ್ನು ನಾಲ್ಕು ಕಂಡೀಷನ್ನಲ್ಲಿ ಮಲ್ಕೊಂಡಾಗ, ಸಮಾಧಿಗೋದಾಗ, ಸತ್ತಾಗ, ಮಹಾಪ್ರಳಯ, ಈ ನಾಲ್ಕು ಕಂಡೀಷನ್ನಲ್ಲೂ ಕೂಡ ನಾವು ಆತ್ಮನಲ್ಲಿ ಒಂದಾಗಿರ್ತೀವಿ, ತನ್ನ ಸ್ವರೂಪದಲ್ಲಿ ಒಂದಾಗಿರ್ತೀವಿ. ಆದರೂ ಅಲ್ಲಿ ನಮಗೆ ತಿಳಿಯೋದಿಲ್ಲ ಅನ್ನೋದು ಇದು ಸ್ಪಷ್ಟವಾಗಿದೆ. ಹಾಗಿದ್ದಿದ್ದರೆ ನಿದ್ದೆ ಮಾಡಿದವರೆಲ್ಲ ಮುಕ್ತರಾಗ್ಬಿಡ್ಬೇಕಾಗಿತ್ತು, ಹಂಗಾಗೋದಿಲ್ಲ. ಅದಕ್ಕೋಸ್ಕರ ಆದರೆ ಇಲ್ಲಿ ಸುಷುಪ್ತಿಗೂ ಮರಣ ಪ್ರಳಯಗಳಿಗೂ ಒಂದು ಭೇದವಿದೆ, ಅದನ್ನು ಹೇಳ್ತಾ ಇದ್ದಾರೆ. ನೀವು ಸುಷುಪ್ತಿ ಸಮಾಧಿ ತಗೊಳ್ರಿ ಅಂದರೆ ರಾತ್ರಿ ನಾನು ನಿದ್ದೆ ಮಾಡಿ ಬೆಳಿಗ್ಗೆ ಎದ್ದರೆ ಹಾಯವಾಗಿದ್ದೆ ಅನ್ನೋ ನೆನಪು. ಮತ್ತೆ ನೋಡ್ರಿ, ಎಲ್ಲ ನೆನ್ನೆ ಎಲ್ಲ ಬಿಡಿಸಿದ್ದೀವಿ, ಇದು ಸ್ಮೃತಿಯಲ್ಲ, ನೆನಪಲ್ಲ. ಆದರೂ ವ್ಯವಹಾರ ದೃಷ್ಟಿಯಿಂದ ಏನೋ ಒಂದು ಕರಿಬೇಕು, ಕರಿತೀವಿ. ಆದರೆ ಸತ್ತು ಹುಟ್ಟಿದ ಮೇಲೆ ಮಹಾಪ್ರಳಯದಲ್ಲಿ ನೆನಪಿರೋದಿಲ್ಲ. ಇದೇ ನೆನಪಿಟ್ಕೊಳ್ರಿ, ಯಾವುದೋ ನೀವು ನೆನಪಂತ ಏನು ಇಟ್ಕೊತೀರೋ ಆ ನೆನಪು ಅಲ್ಲಿರೋದಿಲ್ಲ. ಕೆಲವರಿಗಿರುತ್ತೆ, ಅವರ ಪುನರ್ಜನ್ಮ ಬುದ್ಧನಿಗಿತ್ತು, ಮತ್ತು ಸದ್ಗುರುಗಳಿಗಿತ್ತು, ನಮ್ಮ ಮಾತಾಜಿಯವ್ರಿಗೂ ಇತ್ತು ಅಂತಾರೆ. ಹೀಗೆ ಅವರು ಹೇಳ್ಕೊತಾರೆ. ಕೆಲವರಿಗೆ ಗೊತ್ತಾಗ್ಬಿಡ್ತೀವಿ ಏನೋ ಸಾಧನೆ ಮಾಡೋದರಿಂದ
ಯಾವುದೋ ಸ ಇದು ಇಲ್ಲಿ ಕುಂಡಲಿನೋ ಗಿಂಡಲ್ ನೀವೇನು ಬೇಕಾದರೂ ಹೇಳಿ, ಸಮಾಧಿ ಗಿಮಾಧಿ ಇಲ್ಲೇನು ಬೇಕಾದರೂ ಆಗ್ಬೋದು. ಬಟ್ ಅದರಿಂದ ನೆನಪು ಬರ್ಬೋದು, ಬಂದಿದ ತಕ್ಷಣ ಮೋಕ್ಷ ಅಲ್ಲ ಚೆನ್ನಾಗಿ ತಿಳ್ಕೊಂಬಿಡ್ರೆ. ಹಿಂದಿನ ಜನ್ಮಗಳು ನೆನಪು ಬಂದರೆ ಮುಕ್ತರಲ್ಲ. ಮತ್ತು ಸಿದ್ಧಿ ಬದ್ಧಿ ಅಷ್ಟ ಸಿದ್ಧಿಗಳಿದ್ದರೆ ಮುಕ್ತರಲ್ಲ. ಇದು ಚೆನ್ನಾಗಿ ನಾವು ಅರ್ಥ ಮಾಡ್ಕೋಬೇಕಷ್ಟೇ. ಇದು ಯಾವುದೋ ಸಾಧನೆ ಮಾಡೋದರಿಂದ ಬರುತ್ತೆ ಅಷ್ಟೇ, ಅದೇನಂತ ದೊಡ್ಡದೇನಲ್ಲ. ಅದನ್ನು ಕಟ್ಕೊಂಡು ಏನಾಗಬೇಕು ನಮಗೆ? ಆದ್ದರಿಂದ ಅವರಿಗೂ ಕೂಡ ದುಃಖ ಇರುತ್ತೆ. ಯಾಕೆ? ದೇವತೆಗಳು ಇಂದ್ರ ಸಿದ್ಧಿ ಇಲ್ವೇನೋ, ಬೇಕಾದಷ್ಟು ಸಿದ್ಧಿಗಳಿಲ್ಲ. ಮತ್ತು ಗುರುಗಳ ಹತ್ರ ಯಾಕೆ ಹೋಗ್ಬೇಕಾಗಿ ತಿಳ್ಕೊಳ್ಳೋದಕ್ಕೆ? ನೋಡ್ರಿ ನೆಕ್ಸ್ಟ್ ಇದ್ರಲ್ಲಿ ಬರುತ್ತೆ, ಇಂದ್ರಂದೇ ಬರುತ್ತೆ, ಇಂದ್ರ ಮತ್ತು ವಿರೋಚನದು ಅಲ್ಲಿ ನೋಡೋಣ. ಆದ್ದರಿಂದ ಸುಷುಪ್ತಿಗೆ ಮರಣ ಪ್ರಲಯಗಳು ಒಂದೇ ಬೇರೆ ಇರುತ್ತೆ, ಬಟ್ ಈ ಎರಡರಲ್ಲಿ ಜ್ಞಾಪಕ ಬರುತ್ತೆ, ಇನ್ನೆರಡರಲ್ಲಿ ಜ್ಞಾಪಕ ಬರಲ್ಲ. ಎಲ್ಲಿ ಜ್ಞಾಪಕ ಬರೋದು? ನಿದ್ದೆಗೆ ಹೋದರೆ, ಸಮಾಧಿಗೆ ಹೋದರೆ, ಎದ್ದಿದ ತಕ್ಷಣ ಆಹಾ ಚೆನ್ನಾಗಿತ್ತು. ಯಾಕೆ? ನಿದ್ದೆಗೆ ಹೋದವನು ಮತ್ತೆ ಎಚ್ಚರದಲ್ಲಿ ಕಂಡು ಬಿಡ್ತಾನಲ್ವ, ಆದ್ದರಿಂದ ಸಮಾಧಿಗೆ ಹೋದವನು ಮತ್ತೆ ಎಚ್ಚರಕ್ಕೆ ಬರ್ತಾನಲ್ವ, ಆ ದೃಷ್ಟಿಯಿಂದ ನೆನಪು ಮೆಮರಿ ಸ್ಮೃತಿ ಎಂದಕ್ಕಾದ್ರೂ ಕರ್ಕೊಳ್ರಿ. ಅದೇ ಸಾವು ಮತ್ತು ಮಹಾಪ್ರಳಯದಲ್ಲಿ ಈ ನೆನಪಿರೋದಿಲ್ಲ. ಇವ ಕೃಷ್ಣ ಭಗವಂತ ತನ್ನ ಹಿಂದಿನ ಜನ್ಮಗಳು ನೆನಪು ಬಂದು ಹೇಳ್ತಾನೆ, ನೀನು ನನಗೆ ಹಿಂದಿನ ಜನ್ಮಗಳೆಲ್ಲ ಗೊತ್ತು, ನಾನು ವಿವಸ್ವಂತನು ಕೊಟ್ಟೆ, ಅವನವನ ಸೂರ್ಯನು ಕೊಟ್ಟೆ, ಹಿಂಗೆಲ್ಲ ಹೇಳ್ತಾರೆ. ಆದರೆ ಆ ನೆನಪು ಅವ್ರಿಗಿರುತ್ತೆ, ಅರ್ಜುನನಿಗಿಲ್ಲ. ಅರ್ಜುನ ನಿನಗಿಲ್ಲ ಅಂತ ಕೃಷ್ಣ ಭಗವಂತ ಹೇಳೋದನ್ನು ನೆನೆಸ್ಕೋಬೋದು. ಇಷ್ಟು ತಿಳ್ಕೊಂಡ್ರೆ ಬೇಕಾದಷ್ಟೆ. ಸುಷುಪ್ತಿವೆ ನನಗೆ ಸುಖವಾಗಿ ನಿದ್ರೆ ಬಂದಿತ್ತು, ಮತ್ತೇನು ತಿಳಿಯಲಿಲ್ಲ ಅನ್ನೋದು ಇದು ಗೊತ್ತೇ ಇರುತ್ತೆ. ಈ ಮಿಕ್ಕಿರೋ ಈ ಎರಡು ಅವಸ್ಥೆಗಳಲ್ಲಿ ಗೊತ್ತಿರೋದಿಲ್ಲ. ಇಷ್ಟಂತೂ ಹೇಳಿದ್ದಾರೆ. ಇಲ್ಲಿಗೆ ಈ ಚಾಪ್ಟರ್ ಮುಗಿತು, ಇಲ್ಲಿಗೆ ನಿಲ್ಲಿಸೋಣ. ಇನ್ನು ನಾಳೆ ಎರಡನೇ ಚಾಪ್ಟರ್ ತಗೋಬೇಕಾಗುತ್ತೆ. ಇಲ್ಲಿ ಇಂದ್ರನ ವಿಚಾರ ಬರುತ್ತೆ, ವಿರೋಚನ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್, ಜೈ ಶ್ರೀರಾಮ್. ನಾಳೆ ರಜಾ ಇರುತ್ತೆ.